नमस्कार ಸ್ನೇಹಿತರೆ ಎಲ್ಲರಿಗೂ KPSC ಟ್ಯೂಟರ್ YouTube ಚಾನೆಲ್ ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ 2 ಸೆಪ್ಟೆಂಬರ್ 2020 ರ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡಣ ಅದರ ಜೊತೆಗೆ ಒನ್ ಲೈನರ್ಸ್ ಅನ್ನು ಡಿಸ್ಕಸ್ ಮಾಡಣ ಡಿಸ್ಕಷನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು KPSC ಟ್ಯೂಟರ್ YouTube ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಬೇಕು PDF ಗೋಸ್ಕರ Telegram ಚಾನೆಲ್ ಅನ್ನು ಜಾಯಿನ್ ಆಗಬೇಕು Telegram ಚಾನೆಲ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ सो इवती डिस्कशन स्टार्ट लेट्स स्टार्ट मोदलने टापिकू प्रजावाणी पेपरली बंद टापिक टापिक अमेरिका ओपन ओसाके जय अंत सो इतने जपान नवोमी ओसाका ऐन अमेरिका ओपन नड़ता है अली टेनिस टूर्नियली एरने सत्ती प्रवेश पड़क सो इली अमेरिकन ओपन बंदा अदर हिन्ले स्वल्प ना तक ऐन ग्रैंड स्लैम टूर्नमेंट बैंक ना तक ಅಂದ್ರೆ ಇದೊಂದು ಟೆನಿಸ್ ಟೂರ್ನಿ ಇದು ಸೋ ಈ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್ಸ್ ಗಳಲ್ಲಿ ಟೋಟಲ್ ಆಗಿ 4 ಇರ್ತವೆ ಒಂದು ಆಸ್ಟ್ರೇಲಿಯಾ ಓಪನ್ ಇದು ಮಿಡ್ ಜನವರಿ ಅಲ್ಲಿ ಆಗುತ್ತೆ ಫ್ರೆಂಚ್ ಓಪನ್ ಮೇ ಟು ಜೂನ್ ಆಗುತ್ತೆ ಮೇ ಮತ್ತು ಜೂನ್ ಅಲ್ಲಿ ವಿಂಬಲ್ಡನ್ ಜೂನ್ ಮತ್ತು ಜುಲೈ ಅಲ್ಲಿ ಆಗುತ್ತೆ ಯುಎಸ್ ಓಪನ್ ಆಗಸ್ಟ್ ಮತ್ತು ಸೆಪ್ಟೆಂಬರ್ ಅಲ್ಲಿ ಆಗುತ್ತೆ ಇದು ನೋಡಿ ಈ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್ ಗಳನ್ನ ಇದಾವೆ ಆಸ್ಟ್ರೇಲಿಯಾ ಓಪನ್ ಫ್ರೆಂಚ್ ಓಪನ್ ವಿಂಬಲ್ಡನ್ ಓಪನ್ ಮತ್ತು ಯುಎಸ್ ಓಪನ್ ಈ ಓಪನ್ಸ್ ಗಳನ್ನ ಈ ಟೆನಿಸ್ ಟೂರ್ನಿಗಳನ್ನು ಯಾವ ಕೋರ್ಟ್ಗಳ ಮೇಲೆ ಆಡ್ತಾರೆ ಅಂತ ಪ್ರಶ್ನೆ ಕೇಳ್ತಾರೆ ಸೋ ಯಾವ ಅಂಗಳದ ಮೇಲೆ ಆಡ್ತಾರೆ ಅಂದ್ರೆ ಆಸ್ಟ್ರೇಲಿಯಾ ಓಪನ್ ಆಡೋದು ಹಾರ್ಡ್ ಕೋರ್ಟ್ ಮೇಲೆ ಫ್ರೆಂಚ್ ಓಪನ್ ಆಡೋದು ಕ್ಲೇ ಅಂದ್ರೆ ಜೇಡಿ ಮಣ್ಣಿನ ಮೇಲೆ ವಿಂಬಲ್ಡನ್ ಇದು ಗ್ರಾಸ್ ಅಂದ್ರೆ ಹುಲ್ಲಿನ ಮೇಲೆ ಮತ್ತೆ ಯುಎಸ್ ಓಪನ್ ಹಾರ್ಡ್ ಕೋರ್ಟ್ ಮೇಲೆ ಆಡ್ತಾರೆ ಇದರಲ್ಲಿ ಈ ನಾಲ್ಕುಗಳಲ್ಲಿ ಅತಿ ಹಳೆಯದಾದ ಓಪನ್ ಯಾವುದಂದ್ರೆ ಟೆನಿಸ್ ಟೂರ್ನಿ ಅಂದ್ರೆ ಅದು ವಿಂಬಲ್ಡನ್ ಓಪನ್ ನೋಡಿ ಒಂದು ವರ್ಷದಲ್ಲಿ ಒಬ್ಬ ಪ್ಲೇಯರ್ ಈ ಒಂದು ಓಪನ್ಸ್ ಗಳನ್ನು ಏನು ಭಾಗಿಯಾಗ್ತಾನೆ ಒಂದು ವರ್ಷದಲ್ಲಿ ಒಂದು ಕ್ಯಾಲೆಂಡರ್ಲಿ ನಾಲ್ಕು ಓಪನ್ಸ್ ಗಳಲ್ಲಿ ವಿನ್ ಆಗಿ ಅದರ ಜೊತೆಗೆ ಗೋಲ್ಡ್ ಮೆಡಲ್ ಅನ್ನು ಸಮ್ಮರ್ ಒಲಿಂಪಿಕ್ಸ್ ಗೇಮ್ಸ್ ಗಳಲ್ಲಿ ಪಡೆಕೊಂಡ್ರೆ ಅವನನ್ನ ಗೋಲ್ಡನ್ ಗ್ರ್ಯಾಂಡ್ ಸ್ಲ್ಯಾಮ್ ಅಂತ ಕರೀತಾರೆ ಅಥವಾ ಗೋಲ್ಡನ್ ಸ್ಲ್ಯಾಮ್ ಅಂತ ಅವನಿಗೆ ಒಂದು ಗೌರವವನ್ನ ಕೊಡ್ತಾರೆ ಸೋ ದಿಸ್ ಇಸ್ ಆಲ್ ಅಬೌಟ್ ಗ್ರ್ಯಾಂಡ್ ಸ್ಲ್ಯಾಮ್ ಟೂರ್ನಮೆಂಟ್ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಎಜಿಆರ್ ಬಗ್ಗೆ ಇದೆ ಪ್ರಜಾವಾಣಿ ಪೇಪರ್ ಅಲ್ಲಿ ಬಂದಿದೆ ಎಜಿಆರ್ ಅಂದ್ರೆ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಅಂತ ಕನ್ನಡದಲ್ಲಿ ಇದನ್ನ ಹೊಂದಾಣಿಕೆ ಮಾಡಿದ ಒಟ್ಟು ಏಕಮಾನ ವರಮಾನ ಅಂತ ಕರೀತಾರೆ ಸೋ ಇದು ಯಾಕ್ ನ್ಯೂಸ್ ಅಲ್ಲಿದೆ ಅಂದ್ರೆ ಇಲ್ಲಿ ನೋಡಿ ನಷ್ಟದಲ್ಲಿರುವ ಟೆಲಿಕಾಂ ಕಂಪನಿಗಳಿಗೆ ನೆಮ್ಮದಿ ತಂದ ಸುಪ್ರೀಂ ಆದೇಶ ಅಂದ್ರೆ ಸುಪ್ರೀಂ ಕೋರ್ಟ್ ಒಂದು ಆದೇಶನ ಕೊಟ್ಟಿದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂಗೆ ಸಂಬಂಧಪಟ್ಟಿದೆ ನಾವು ಇದರ ಹಿನ್ನೆಲೆಯನ್ನು ತಿಳ್ಕೊಳ್ಳೋಣ ನೋಡಿ 1999 ರಲ್ಲಿ ಟೆಲಿಕಾಂ ಕಂಪನಿಗಳು ಅಂದ್ರೆ ಲೈಕ್ ಐಡಿಯಾ ವೊಡಾಫೋನ್ ಇವೆಲ್ಲ ಕಂಪನಿಗಳು ಏರ್ಟೆಲ್ ಗವರ್ನಮೆಂಟ್ ಗೆ ಸ್ವಲ್ಪ ಶೇರ್ ಅನ್ನು ಕೊಡಬೇಕು ಅಂತ ಒಂದು ಮಾತುಕತೆ ಅದರ ಸಂಬಂಧಪಟ್ಟಿದೆ ರೆವೆನ್ಯೂ ಅಲ್ಲಿ ಸ್ವಲ್ಪ ಶೇರ್ ಕೊಡಬೇಕಂತ ಅದಕ್ಕೆ ಸಂಬಂಧಪಟ್ಟದ ಹಾಗೆ ಒಂದು ರೆವೆನ್ಯೂ ಶೇರಿಂಗ್ ಮಾಡೆಲ್ ಅಂತ ಬರುತ್ತೆ ಅಂದ್ರೆ 1999 ರಲ್ಲಿ ಟೆಲಿಕಾಂ ಆಪರೇಟರ್ಗಳು ಏನು ಹೊಸ ಸಿಸ್ಟಮ್ ಗೆ ಮೈಗ್ರೇಟ್ ಆಗ್ತವೆ ಆ ಒಂದು ಸಿಸ್ಟಮ್ ಅನ್ನು ರೆವೆನ್ಯೂ ಶೇರಿಂಗ್ ಮಾಡೆಲ್ ಅಂತ ಕರೀತಾರೆ ಈ ರೆವೆನ್ಯೂ ಶೇರಿಂಗ್ ಮಾಡೆಲ್ ಪ್ರಕಾರ ಒಂದು ಅಗ್ರಿಮೆಂಟ್ ಪ್ರಕಾರ ಸರ್ಕಾರಕ್ಕೆ ಟೆಲಿಕಾಂ ಕಂಪನಿಗಳು ಏನು ಮಾಡಬೇಕಾಗುತ್ತೆ ಸ್ಪೆಕ್ಟ್ರಲ್ ಮತ್ತು ಲೈಸೆನ್ಸ್ ಫೀ ಆಗಿ ರೆವೆನ್ಯೂನ ಕೆಲವು ಪರ್ಸೆಂಟ್ ಅನ್ನು ಶೇರ್ ಆಗಿ ಕೊಡಬೇಕಾಗುತ್ತೆ ಅದನ್ನ ಅಡ್ಜಸ್ಟ್ ಗ್ರಾಸ್ ರೆವೆನ್ಯೂ ಅಂತ ಕರೀತಾರೆ ಇದನ್ನ ರೆವೆನ್ಯೂ ಶೇರಿಂಗ್ ಮಾಡೆಲ್ ಅವರು ಕೊಡಬೇಕಾಗುತ್ತೆ ನೋಡಿ ಈ ಟೆಲಿಕಾಂ ಕಂಪನಿಗಳು ಏನು ಸರ್ಕಾರಕ್ಕೆ ಎಜಿಆರ್ ರೆವೆನ್ಯೂ ಕೊಡಬೇಕು ಅದು ಎಷ್ಟು ಇತ್ತು ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ 15% ಇತ್ತು ನಂತರ ಅದು 13% ಆಯ್ತು ಅದಾದ ಕೂಡಲೇ 2013 ರಲ್ಲಿ 8% ಆಯ್ತು ಇಲ್ಲಿ ಎಜಿಆರ್ ಗೆ ಸಂಬಂಧಪಟ್ಟಂತೆ ಏನು ವಿಷಯ ಇದೆ ಏನು ಇಶ್ಯೂ ಇದೆ ಅಂದ್ರೆ ಡೆಫಿನೇಷನ್ ಗೆ ಸಂಬಂಧಪಟ್ಟಂತೆ ಇಶ್ಯೂ ಇದೆ ಇಲ್ಲಿ ಫಸ್ಟ್ ರೆವೆನ್ಯೂ ಅಂದ್ರೆ ಏನು ಅದು ತಿಳ್ಕೊಳ್ಳಿ ನಾವು ಇವಾಗ ನಮ್ಮ ಹತ್ರ ಒಂದು ಜಿಯೋ ಸಿಮ್ ಇದೆ ಅಂತ ತಿಳ್ಕೊಳ್ಳಿ ಓಕೆ ಸೋ ಜಿಯೋ ಸಿಮ್ ಇದೆ ನಾವು 100 ರೂಪಾಯಿ ರೀಚಾರ್ಜ್ ಮಾಡಿದ್ವಿ ಓಕೆ ಸೋ 100 ರೂಪಾಯಿ ರೀಚಾರ್ಜ್ ಮಾಡಿದಾಗ ಇದು 100 ರೂಪಾಯಿ ಯಾರಿಗೆ ಹೋಯಿತು ಜಿಯೋ ಕಂಪನಿಗೆ ಹೋಯಿತು ಅಂದ್ರೆ ಆಸ್ ಎ ರೆವೆನ್ಯೂ ಆಗಿ ಎಷ್ಟು ಬಂತು ಜಿಯೋ ಕಂಪನಿಗೆ 100 ರೂಪಾಯಿ ಬಂತು ಸೋ ಈ 100 ರೂಪಾಯಿ ಬಂದಿದೆ ಇದರಲ್ಲಿ ಇಷ್ಟು ಪರ್ಸೆಂಟ್ ಅಂತ ಗವರ್ನಮೆಂಟ್ಗೆ ಕೊಡಬೇಕಂತ ಒಂದು ಅಗ್ರಿಮೆಂಟ್ ಪ್ರಕಾರ ಇದೆ ಅದು ರೆವೆನ್ಯೂ ಶೇರಿಂಗ್ ಮಾಡಲ್ ಪ್ರಕಾರ ಇದೆ ಸಪೋಸ್ ಇವಾಗ ರೆವೆನ್ಯೂ 100 ರೂಪಾಯಿ ಬಂದಿದೆ ಅಂದ್ರೆ ಜಿಯೋ ಕಂಪನಿಗೆ 100 ರೂಪಾಯಿ ಹೋಗಿದೆ ನಾವೇನ್ ಮಾಡಿದ್ವಿ 100 ರೂಪಾಯಿ ರೀಚಾರ್ಜ್ ಮಾಡಿದ್ವಿ ಸೊ ಜಿಯೋ ಕಂಪನಿಗೆ 100 ರೂಪಾಯಿ ಹೋಗಿದೆ ಅದರಲ್ಲಿ ಗವರ್ನಮೆಂಟ್ಗೆ 20% ಕೊಟ್ಟಿದೆ ಅಂತ ತಿಳ್ಕೊಳ್ಳಿ ಅಂದ್ರೆ 20 ರೂಪಾಯಿ ಕೊಡ್ತು ಮಿಕ್ಕಿದಷ್ಟು 80 ರೂಪಾಯಿ ಸೊ ಈ ರೆವೆನ್ಯೂ ಇದೆ 100 ರೂಪೀಸ್ ಅದನ್ನ ರೆವೆನ್ಯೂ ಅಂತ ಕರಿತೀವಿ ಅಂದ್ರೆ ಇಲ್ಲಿ ಪ್ರಾಫಿಟ್ ಈಕ್ವಲ್ ಟು ರೆವೆನ್ಯೂ ಮೈನಸ್ ಕಾಸ್ಟ್ ಆಗುತ್ತೆ ರೆವೆನ್ಯೂ ಮೈನಸ್ ಕಾಸ್ಟ್ ಅಂದ್ರೆ ರೆವೆನ್ಯೂ 100 ರೂಪಾಯಿ ಬಂದಿದೆ ಅದರಲ್ಲಿ ಕಂಪನಿಗೆ ಸ್ವಲ್ಪ ಅದು ಸರ್ವಿಸ್ ಟ್ಯಾಕ್ಸ್ ಅದೆಲ್ಲ ಖರ್ಚಾಗಿದೆ ಅಂದ್ರೆ ಗವರ್ನಮೆಂಟ್ಗೆ ಸ್ವಲ್ಪ ಅಮೌಂಟ್ ಕೊಟ್ಟಿದೆ ಸೊ ಉಳಿದ ಅಮೌಂಟ್ ಏನಾಗುತ್ತೆ ಅದು ಪ್ರಾಫಿಟ್ ಆಗುತ್ತೆ ಇಲ್ಲಿ ಈ ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ ಏನಿದೆ ಅದರ ಡೆಫಿನೇಷನ್ ಗೆ ಸಂಬಂಧಪಟ್ಟಿದೆ ಇಶ್ಯೂ ಇದೆ ಏನಂದ್ರೆ ಟೆಲಿಕಾಂ ಕಂಪನಿಗಳು ಏನು ಹೇಳ್ತಾ ಇದ್ದಾರೆ ನಾವು ಎಜಿಆರ್ ಅನ್ನ
ಕೋರ್ ಟೆಲಿಕಾಂ ಸರ್ವಿಸ್ಗಳ ಮೇಲೆ ಅಷ್ಟೇ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಕೋರ್ ಟೆಲಿಕಾಂ ಸರ್ವಿಸ್ಗಳಂದ್ರೆ ಏನು ಅಂದರೆ, ನಾವು ಈಗ ಕರೆನ್ಸಿ ಹಾಕ್ತೀವಿ, ಮೊಬೈಲ್ ರೀಚಾರ್ಜ್ ಮಾಡ್ತೀವಿ ಅದು, ಅಥವಾ ಇಂಟರ್ನೆಟ್ ರೀಚಾರ್ಜ್ ಮಾಡ್ತೀವಿ. ಸೊ ಇವುಗಳನ್ನೆಲ್ಲ ಕೋರ್ ಟೆಲಿಕಾಂ ಸರ್ವಿಸಲ್ಲಿ ಬರ್ತವೆ. ಸೊ ಇದರ ಮೇಲೆ ಅಷ್ಟೇ ನಾವು ಏನು ಮಾಡ್ತೀವಿ, ಏನು ರೆವಿನ್ಯೂ ಬರುತ್ತೆ ಅದರ ಶೇರನ್ನು ನಾವು ಕೊಡ್ತೀವಿ ಗೌರ್ಮೆಂಟ್ಗೆ ಅಂತ ಟೆಲಿಕಾಂ ಕಂಪ್ನಿಗಳು ಹೇಳ್ತಾ ಇದ್ದಾವೆ. ಬಟ್ ಗೌರ್ಮೆಂಟ್ ಏನು ಹೇಳ್ತಾ ಇದೆ, ಟೆಲಿಕಾಂ ಕಂಪ್ನಿಗಳು ಏನು ಮಾಡಬೇಕು, ಅವರು ಕೋರ್ ಟೆಲಿಕಾಂ ಸರ್ವಿಸನ್ನು ಕೊಡಬೇಕು, ಅದರ ಜೊತೆಗೆ ಅವರೇನಾದರೂ ಡೆಪಾಸಿಟ್ ಮಾಡಿದರೆ ಅದರ ಮೇಲೆ ಇಂಟ್ರೆಸ್ಟ್ ಕೊಡಬೇಕು. ಅದೇ ರೀತಿ ಹ್ಯಾಂಡ್ಸೆಟ್ ಸೇಲ್ಸ್ಗಳು ಅಂದರೆ, ಲೈಕ್ ಇವಾಗ ಕಂಪ್ನಿಗಳು ಏನು ಮಾಡ್ತವೆ, ಸ್ಯಾಮ್ಸಂಗ್ ಕಂಪ್ನಿ ಅಥವಾ ಜಿಯೋ ಕಂಪ್ನಿ ಅಥವಾ ಬೇರೆ ಬೇರೆ ಕಂಪ್ನಿಗಳ ಜೊತೆ ಏನು ಮಾಡಿದ್ರು, ಟೈಪ್ ಮಾಡಿಕೊಂಡು ಹ್ಯಾಂಡ್ಸೆಟ್ಗಳನ್ನು ಮೊಬೈಲ್ಗಳನ್ನು ಮಾರ್ತಾರೆ. ಸೊ ಅದರಿಂದ ಏನು ಪ್ರಾಫಿಟ್ ಬರುತ್ತೆ, ರೆವಿನ್ಯೂ ಜನರೇಟ್ ಆಗುತ್ತೆ, ಅದರಲ್ಲೂ ಸಹಿತ ಶೇರ್ ಕೊಡಬೇಕು ಅಂತ ಸರ್ಕಾರ ಹೇಳ್ತಾ ಇದೆ. ಅದರ ಜೊತೆಗೆ ರೆಂಟ್, ಯಾವುದೊಂದು ಪ್ರಾಪರ್ಟಿ ರೆಂಟಲ್ಲಿ ಕೊಟ್ಟಾಗ ಅದರಿಂದ ಏನು ಪ್ರಾಫಿಟ್ ಜನರೇಟ್ ಆಗುತ್ತೆ, ಅದರಿಂದ ರೆವಿನ್ಯೂ ಜನರೇಟ್ ಆಗುತ್ತೆ, ಅದರಲ್ಲೂ ಸ್ವಲ್ಪ ಶೇರ್ ಕೊಡಬೇಕಂತ ಸರ್ಕಾರ ಹೇಳ್ತಾ ಇದೆ. ಅದರ ಜೊತೆಗೆ ಪ್ರಾಫಿಟ್ ಫ್ರಮ್ ಸ್ಕ್ರ್ಯಾಪ್ ಸೇಲ್, ಅಂದರೆ ಇವಾಗ ಬ್ರಾಡ್ಬ್ಯಾಂಡ್ ಕನೆಕ್ಷನ್ ಇರುತ್ತೆ, ಸೊ ವೈರ್ಸ್ ಎಲ್ಲ ಇರುತ್ತೆ, ಹಳೆದಾದರೆ ಅದನ್ನು ರಿಪ್ಲೇಸ್ ಮಾಡ್ತಾರೆ. ಸೊ ಅದರಿಂದ ಏನು ಸ್ಕ್ರ್ಯಾಪ್ ಜನರೇಟ್ ಆಗುತ್ತೆ, ಆ ಸ್ಕ್ರ್ಯಾಪನ್ನು ಸೇಲ್ ಮಾಡಿದಾಗ ಪ್ರಾಫಿಟ್ ಬರುತ್ತೆ, ರೆವಿನ್ಯೂ ಬರುತ್ತೆ. ಆ ರೆವಿನ್ಯೂಲ್ಲೂ ಸಹಿತ ಸ್ವಲ್ಪ ಶೇರ್ ರೆವಿನ್ಯೂ ಏನು ಮಾಡಬೇಕು, ಸರ್ಕಾರಕ್ಕೆ ಕೊಡಬೇಕಂತ ಸರ್ಕಾರದ ಈಜಿಯರ್ ಡೆಫಿನೇಷನ್ ಮುಖಾಂತರ ಇದು ಇದೆ. ಆದರೆ ಟೆಲಿಕಾಂ ಕಂಪ್ನಿಗಳು ಏನು ಹೇಳ್ತಾ ಇದ್ದಾರೆ, ನಾವು ಈಜಿಯರ್ ಅನ್ನು ಕೋರ್ ಟೆಲಿಕಾಂ ಸರ್ವಿಸ್ಗಳಿಗೆ ಮಾತ್ರ ಕೊಡ್ತೀವಿ ಅಂತ ಟೆಲಿಕಾಂ ಕಂಪ್ನಿಗಳ ಒಂದು ಕ್ಲೇಮ್ ಇದೆ. ಸೊ ಹಾಗಾಗಿ ಯಾವಾಗ ಈ ಒಂದು ಸರ್ಕಾರದ ಈಜಿಯರ್ ಏನೋ ಒಂದು ಡೆಫಿನೇಷನ್ ಇದೆ ಅದರ ಪ್ರಕಾರ ಟೆಲಿಕಾಂ ಕಂಪ್ನಿಗಳು ಒಪ್ತಾ ಇಲ್ಲ, ಅದಕ್ಕೆ ಅಪೋಸ್ ಅನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಟೆಲಿಕಾಂ ಕಂಪ್ನಿಗಳು ಏನು ಮಾಡಿದ್ವು, ಸುಪ್ರೀಂ ಕೋರ್ಟ್ ಅಥವಾ ಸೆವೆರಲ್ ಫಾರ್ಮ್ಸ್ಗಳಲ್ಲಿ ಫೋರಮ್ಸ್ಗಳಲ್ಲಿ ಹೋಗಿ ಅವರು ಚಾಲೆಂಜ್ ಅನ್ನು ಮಾಡಿದರು. ನೋಡಿ, ಈ ಒಂದು ವಿಷಯ, ಈ ಒಂದು ಇಶ್ಯೂ 2005 ನಡೀತಾ ಇದೆ. ಸೊ ಯಾವಾಗ ಈ ಸುಪ್ರೀಂ ಕೋರ್ಟ್ಗೆ ಈ ಒಂದು ಕಂಪ್ನಿಗಳು, ಟೆಲಿಕಾಂ ಕಂಪ್ನಿಗಳು ಏನು ಒಂದು ಚಾಲೆಂಜ್ ಮಾಡಿದ್ರು, ಆವಾಗ ಸುಪ್ರೀಂ ಕೋರ್ಟು ಅಕ್ಟೋಬರ್ 24, 2019 ಏನು ಟೆಲಿಕಾಂ ಕಮ್ಯುನಿಕೇಷನ್ ಕಂಪ್ನಿಗಳೇನು ಹೋಗಿದ್ವು, ಒಂದು ಕೇಸನ್ನು ಹಾಕಿದ್ರು, ಅವನನ್ನು ಅಪೋಸ್ ಮಾಡಿದರು. ಅವ್ರೇನು ಮಾಡಿದ್ರು ಅಂದರೆ, ಸುಪ್ರೀಂ ಕೋರ್ಟ್ ಏನು ಮಾಡ್ತು ಅಂದರೆ, ಅಕಾರ್ಡಿಂಗ್ ಟು ಗೌರ್ಮೆಂಟ್, ಗೌರ್ಮೆಂಟ್ ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ನ ಏನು ಡೆಫಿನೇಷನ್ ಇದೆ ಈಜಿಯರ್ಗೆ ಸಂಬಂಧಪಟ್ಟಿದೆ, ಆ ಡೆಫಿನೇಷನನ್ನು ಎತ್ತಿ ಹಿಡಿಯಿತು. ಅಂದರೆ ಕಂಪ್ನಿಗಳು ಏನು ಮಾಡಬೇಕು, ಕೋರ್ ಟೆಲಿಕಾಂ ಸರ್ವಿಸ್ಗಳ ಜೊತೆ ಡೆಪಾಸಿಟ್ ಇಂಟ್ರೆಸ್ಟ್ ಕೊಡಬೇಕು, ಹ್ಯಾಂಡ್ಸೆಟ್ ಸೇಲ್ಸ್ ಮಾಡಿದ್ರೆ ರೆವೆನ್ಯೂ ಕೊಡಬೇಕು, ರೆಂಟ್ ಮೇಲೆ ರೆವೆನ್ಯೂ ಕೊಡಬೇಕು, ಪ್ರಾಫಿಟ್ ಏನಾಗುತ್ತೆ ಸ್ಕ್ರಾಪ್ಸ್ ಎಲ್ಲ ಅದರಿಂದ ರೆವೆನ್ಯೂ ಕೊಡಬೇಕು ಅಂತ ಸರ್ಕಾರದ ಒಂದು ಈಜಿಯರ್ ಡೆಫಿನೇಷನ್, ಅದರ ಪ್ರಕಾರನೇ ಸುಪ್ರೀಂ ಕೋರ್ಟ್ ಏನಿಡ್ತು, ಅದನ್ನು ಎತ್ತಿಡಿತು, ಅದನ್ನು ಅಫೈಲ್ ಮಾಡ್ತು. ಸೊ ಇದರಿಂದ ಏನಾಯ್ತು ಅಂದರೆ, ಒಂದು ಏನು ಅವರು ರೆವೆನ್ಯೂ ಕೊಡಬೇಕಾಗಿತ್ತು, ಆ ರೆವೆನ್ಯೂ ಡಿಲೇ ಆಯಿತು, ಅವ್ರು ಪೇ ಮಾಡಲಿಲ್ಲ ಕಂಪ್ನಿಗಳು. ಸೊ ಅದರ ಮೇಲೆ ಪೆನಲ್ಟಿಯನ್ನು ಹಾಕಿದ್ರು, ಓಕೆ, ಡಿಲೇ ಮಾಡೋಕ್ಕೋಸ್ಕರ ಆದ ಮೇಲೆ ಇಂಟ್ರೆಸ್ಟನ್ನು ಹಾಕಿದ್ರು. ಸೊ ಈ ಥರ ಒಟ್ಟಲ್ಲೇ ಆಗಿ ಅದು ಅಮೌಂಟ್ ಎಷ್ಟಾಯಿತು ಅಂದರೆ ಭಾಳಷ್ಟು ಆಯಿತು. ಅದೇ ರೀತಿ ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ, 3 ತಿಂಗಳ ಒಳಗಾಗಿ ಈ ಒಂದು ಅಮೌಂಟನ್ನು ನೀವು ಕ್ಲಿಯರ್ ಮಾಡಬೇಕು. ಆ ಅಮೌಂಟ್ ಎಷ್ಟಾಯಿತು ಅಂದರೆ, ಎಲ್ಲ ಟೆಲಿಕಂಪ್ನಿಗಳ ಒಂದು ರೆವಿನ್ಯೂನ ನಾವು ತೆಗೆದುಕೊಂಡಾಗ ಟೋಟಲ್ ಆಗಿ 1.4 lakh crore ರುಪೀಸನ್ನು ಸರ್ಕಾರಕ್ಕೆ ಭರ್ತಿ ಮಾಡುವ ಒಂದು ಸಂಭವ ಬಂತು. ಇದರಲ್ಲಿ ನೋಡಿ, 34,753 crore ರೂಪಾಯಿ ಏನಿದೆ, ಈ ಕೋಟಿ ರೂಪಾಯಿ ಬಂದಿರೋದು ಡೈರೆಕ್ಟಾಗಿ ಯಾವುದರಿಂದ, AGR ಇಂದ. ಇದರ ಮೇಲೆ ಏನು ಡಿಲೇ ಆಗಿದೆ ಪೇ ಮಾಡೋಕ್ಕೆ, ಅದರಿಂದ ಇಂಟ್ರೆಸ್ಟು, ಅದರ ಮೇಲೆ ಪೆನಾಲ್ಟಿ ಏನಾಗಿದ್ರೆ, ಅದರಿಂದ ಕೂತ್ಕೊಂಡು ಎಷ್ಟಾಗಿದೆ ಅಂದರೆ 1.4 lakh crore ರುಪೀಸ್ ಆಗಿದೆ. ನೋಡಿ, ಎಷ್ಟು ಡಿಫ್ರೆನ್ಸ್ ಇದೆ. ಸೊ ಇಲ್ಲಿ ಇನ್ನೊಂದು ವಿಷಯ ಏನಂದರೆ, ಟೆಲಿಕಮ್ಯುನಿಕೇಷನ್ ಕಂಪ್ನಿಗಳು ಏನು ಮಾಡಿದ್ದಾರೆ ಅಂದರೆ, ಕೆಲವೊಂದು ಬ್ಯಾಂಕಿಂಗ್ಗಳಿಂದ ಸಾಲ ತೆಗೆದುಕೊಂಡಿದ್ದಾರೆ, ಡೆಪ್ಟ್ ಬರ್ಡನ್ ಇದೆ ಅವರಿಗೆ. ಹಾಗಾಗಿ ಇಷ್ಟೆಲ್ಲ ಬಂದಮೇಲೆ ಟೆಲಿಕಮ್ಯುನಿಕೇಷನ್ ಕಂಪ್ನಿಗಳು ಏನು ಹೇಳಿದ್ರು ಸರ್ಕಾರಕ್ಕೆ, ಈ ಒಂದು ಅಮೌಂಟನ್ನು ಕಡಿಮೆ ಮಾಡಿ ಅಂತ ಹೇಳ್ತು. ಆವಾಗ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಮಾಡ್ತು, ಸುಪ್ರೀಂ ಕೋರ್ಟ್ಗೆ ಒಂದು ರಿಕ್ವೆಸ್ಟ್ ಮಾಡ್ತು. ಏನಂದರೆ, ಏನು ಮಾಡಿ ಅಂದರೆ, ಇದನ್ನು ನೀವು 20 ವರ್ಷಗಳ ಒಂದು ಅವಧಿ ಕೊಡಿ ಈ ಒಂದು ಕಂಪ್ನಿಗಳಿಗೆ ಆ ಒಂದು ಅಮೌಂಟನ್ನು ರೀಪೇ ಮಾಡೋಕ್ಕೋಸ್ಕರ. ಬಟ್ AGR ಡೆಫಿನೇಷನ್ ಯಾರ ಪ್ರಕಾರ, ಸರ್ಕಾರದ ಪ್ರಕಾರನೇ AGR ಡೆಫಿನೇಷನ್ ಇದೆ. ಸೊ ಅದರ ಪ್ರಕಾರ 1.4 lakh crore ರುಪೀಸ್ ಆಗಿದೆ. ಸೊ ಅಷ್ಟು ಅಮೌಂಟನ್ನು ಕಂಪ್ನಿಗಳು 20 ವರ್ಷಗಳ ಅವಧಿಯಲ್ಲಿ ಕೊಡಬೇಕಂತ ಒಂದು ರಿಕ್ವೆಸ್ಟನ್ನು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಷನ್ ಅವರು ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ. ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ ಅಂದರೆ, 10 ವರ್ಷಗಳ ಅವಧಿ ಕೊಡುತ್ತೆ. ನೋಡಿ, ಇಲ್ಲಿ ಸರ್ಕಾರ ಯಾಕೆ ಸ್ಟಾನ್ಸನ್ನು ಚೇಂಜ್ ಮಾಡ್ತು, ಯಾಕೆ ತನ್ನ ಯೋಜನೆಯನ್ನು ಚೇಂಜ್ ಮಾಡ್ತು ಅಂದರೆ, ಸಪೋಸ್ ಒಂದು ವೇಳೆ ಈ ಕಂಪ್ನಿಗಳಿಗೆ ಇಮಿಡಿಯೇಟ್ ಆಗಿ ಇಷ್ಟು ಅಮೌಂಟ್ ಕೊಡಬೇಕಂತ, ಭರ್ತಿ ಮಾಡಬೇಕಂತ ಏನಾದರೂ ಆರ್ಡರ್ ಕೊಟ್ಟರೆ, ಆ ಕಂಪ್ನಿಗಳು ಕ್ಲೋಸ್ ಆಗ್ತಾ ಇದ್ವು. ಯಾಕಂದರೆ ಅಷ್ಟು ಹೆಚ್ಚಿನ ಅಮೌಂಟ್ ಇದೆ ಈ ಒಂದು ರೆವಿನ್ಯೂ ಕಟ್ಟಬೇಕಾಗಿರೋದು. ಸೊ ಇದರಿಂದ ಎಂಟೈರ್ ಏನಾಗುತ್ತೆ, ಫೈನಾನ್ಷಿಯಲ್ ಸಿಸ್ಟಮ್ ಏನಾಗುತ್ತೆ, ಹಾಳಾಗ್ಬಿಡುತ್ತೆ. ಯಾಕಂದರೆ ಒಂದು ಕಂಪ್ನಿ ನಡೆಯಬೇಕಾದ್ರೆ ಅದರಲ್ಲಿ ಉದ್ಯೋಗಗಳು ಕ್ರಿಯೇಟ್ ಆಗಿರ್ತವೆ. ಸೊ ಎಷ್ಟೋ ಜನಗಳು ಕೆಲಸ ಮಾಡ್ತಾ ಇದ್ದಾರೆ. ಸಪೋಸ್ ಆ ಒಂದು ಕಂಪ್ನಿ ಕ್ಲೋಸ್ ಆದಾಗ ಅಲ್ಲಿನ ವ್ಯಕ್ತಿಗಳು ಏನಾದರೆ ಅಲ್ಲಿ ಉದ್ಯೋಗ ಮಾಡಿದ್ರೆ ಅವರ ಒಂದು ಎಂಪ್ಲಾಯ್ಮೆಂಟ್ ಅದರ ಜಾಬ್ ಎಲ್ಲ ಕಳ್ಕೊಂಡ್ಬಿಡ್ತಾರೆ.
ಸೊ ಜಾಬ್ ಕಳೆದಾಗ ಏನಾಗುತ್ತೆ ನೋಡಿ ಒಬ್ಬ ವ್ಯಕ್ತಿ ಹತ್ರ ದುಡ್ಡು ಬರಬೇಕಂದ್ರೆ ಅವನು ಕೆಲಸ ಮಾಡಿದಾಗ ದುಡ್ಡು ಬರುತ್ತೆ ಸೊ ಅವನು ದುಡ್ಡು ಬಂದಾಗ ಅವನು ಬೇರೆ ಅವನಿಗೆ ನೀಡ ಅವನಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಅವನು ಖರೀದಿ ಮಾಡ್ತಾನೆ ಸೊ ಅದರಿಂದ ಡಿಮ್ಯಾಂಡ್ ಕ್ರಿಯೇಟ್ ಆಗುತ್ತೆ ಸೊ ಡಿಮ್ಯಾಂಡ್ ಕ್ರಿಯೇಟ್ ಆದಾಗ ಸಪ್ಲೈನೂ ಜಾಸ್ತಿ ಆಗುತ್ತೆ ಸಪ್ಲೈ ಜಾಸ್ತಿ ಆದಾಗ ಏನಾಗುತ್ತೆ ಎಕಾನಮಿಕ್ ಆಕ್ಟಿವಿಟೀಸ್ಗಳು ಹೆಚ್ಚಾಗ್ತವೆ ಅದರಿಂದ ಫೈನಾನ್ಷಿಯಲ್ ಸಿಸ್ಟಮ್ ಸರಿಯಾಗಿ ನಡೀತಾ ಇರುತ್ತೆ ಸಪೋಸ್ ಒಂದು ಕಂಪ್ನಿ ಈ ಥರ ಕ್ಲೋಸ್ ಆದಾಗ ಏನಾಗುತ್ತೆ ಎಂಟೈರ್ ಫೈನಾನ್ಷಿಯಲ್ ಸಿಸ್ಟಮ್ ಮೇಲೆ ಏನಾಗುತ್ತೆ ಎಫೆಕ್ಟ್ ಆಗುತ್ತೆ ಹಾಗಾಗಿ ಸರ್ಕಾರ ಇದನ್ನು ಯೋಚನೆ ಮಾಡಿ ಏನು ಮಾಡ್ತು ಅಂದರೆ ಸುಪ್ರೀಂ ಕೋರ್ಟ್ಗೆ 20 ವರ್ಷಗಳ ಒಂದು ಕಾಲಾವಶ ಕೊಡಿಯವರಿಗೆ ಈ ಒಂದು ರಿಪೇ ಮಾಡೋಕ್ಕೋಸ್ಕರ ಅಂತ ಹೇಳ್ತು ಅವಾಗ ಟಾಪ್ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ ಏನು ಹೇಳ್ತಾರೆ 20 ವರ್ಷಗಳ ನಾವು ಕೊಡಲ್ಲ 10 ವರ್ಷಗಳ ಒಂದು ಅವಧಿ ಕೊಡ್ತೀವಿ ಸೊ 10 ವರ್ಷಗಳ ಅವಧಿ ಕೊಡ್ತೀವಿ ಸೊ ಆ ಒಂದು 10 ವರ್ಷಗಳಲ್ಲಿ ಅವರು ಪೇ ಮಾಡಬೇಕು ಅಂತ ಹೇಳ್ತು ಇನ್ನೊಂದು ವಿಷಯ ಏನಂದರೆ ಈ ಒಂದು ಸರ್ಕಾರ ಆದರೂ ತನ್ನ ಯೋಜನೆಯನ್ನು ಚೇಂಜ್ ಮಾಡೋಕ್ಕೆ ಇನ್ನೊಂದು ಪಾಯಿಂಟ್ ಏನಂದರೆ ಸಪೋಸ್ ಈ ಅತಿ ಹೆಚ್ಚು ಏನು ರೆವಿನ್ಯೂ ಡ್ಯೂ ಇದೆ ಸೊ ಅಂಥ ಕಂಪ್ನಿಗಳು ಏನಾದರೂ ಕ್ಲೋಸ್ ಆದರೆ ಏನಾಗುತ್ತೆ ಮೊನೋಪೊಲಿ ಕ್ರಿಯೇಟ್ ಆಗುತ್ತೆ ಮೊನೋಪೊಲಿ ಅಂದರೆ ನೋಡಿ ಇವಾಗ ಜಿಯೋದೇನಿದೆ ರೀಸೆಂಟ್ ಆಗಿದ್ದು 4 ವರ್ಷಗಳ ಹಿಂದೆ ಜಿಯೋ ಬಂದಿದೆ ಸೊ ಅದರ ಒಂದು ಏನು ರೆವಿನ್ಯೂ ಇದೆ ಅದು ಕಡಿಮೆ ಇದೆ ಸೊ ಏಜಿಆರ್ ಏನಾಗಿದೆ ಕಡಿಮೆ ಇದೆ ಡ್ಯೂ ಕಡಿಮೆ ಇದೆ ಸೊ ಹಾಗಾಗಿ ಬೇರೆ ಕಂಪ್ನಿಗಳು ಲೈಕ್ ಏರ್ಟೆಲ್ ವೋಡಾಫೋನ್ ಭಾಳಷ್ಟು ದಿವಸಗಳಿಂದ ಬಂದಿದ್ದಾರೆ ಭಾಳಷ್ಟು ವರ್ಷಗಳಿಂದ ಅವರು ಕೆಲಸ ಮಾಡ್ತಾ ಇದ್ದಾರೆ ಸೊ ಅಂಥ ಕಂಪ್ನಿಗಳು ಏನಾದರೂ ಕ್ಲೋಸ್ ಆದಾಗ ಒಂದೇ ಕಂಪ್ನಿ ಉಳಿದ್ಬಿಡುತ್ತೆ ಅದು ಜಿಯೋ ಕಂಪ್ನಿ ಉಳಿದ್ಬಿಡುತ್ತೆ ಸೊ ಜಿಯೋ ಕಂಪ್ನಿ ಉಳಿದಾಗ ಏನಾಗುತ್ತೆ ಮೊನೋಪೊಲಿ ಆಗುತ್ತೆ ಸೊ ಜಿಯೋ ಏನು ಮಾಡುತ್ತೆ ಕಸ್ಟಮರ್ಸ್ಗಳಿಗೆ ಹೆಚ್ಚಿನ ಅಮೌಂಟಲ್ಲಿ ಹೆಚ್ಚಿನ ಚಾರ್ಜ್ ಮಾಡುತ್ತೆ ಪ್ಲಾನ್ಸ್ಗಳನ್ನು ಟ್ಯಾರಿಫ್ ಪ್ಲಾನ್ಸ್ಗಳನ್ನ ಚೇಂಜ್ ಮಾಡಿ ಹೆಚ್ಚು ಅಮೌಂಟ್ ಇಡುತ್ತೆ ಸೊ ಇದರಿಂದ ಕಾಂಪಿಟೇಷನ್ ಇರಲ್ಲ ಯಾವಾಗ ಕಾಂಪಿಟೇಷನ್ ಇರಲ್ಲ ಅಂದರೆ ಮೊನೋಪೊಲಿ ಆಗಿ ಜಿಯೋ ಇರುತ್ತೆ ಜಿಯೋ ಏನಾಗುತ್ತೆ ಕಸ್ಟಮರ್ಗೆ ತೊಂದರೆ ಆಗುತ್ತೆ ಯಾಕಂದರೆ ಇವಾಗ ನೋಡಿ ಕಾಂಪಿಟೇಷನ್ ಇರೋ ಕಾರಣನೇ ಇವಾಗ ಏನಾಗುತ್ತೆ ಎಲ್ಲ ಕಂಪ್ನಿಗಳಿಂದ 399 ಪ್ಲಾನ್ ಇದೆ ಅಥವಾ 599 ಪ್ಲಾನ್ ಇದೆ ಜಿಯೋದಲ್ಲೂ ಇದೆ ಐಡಿಯಾದಲ್ಲಿದೆ ವೋಡಾಫೋನದಲ್ಲೇ ಸಪೋಸ್ ಮೊನೋಪೊಲಿ ಇದ್ದಾಗ ಏನಾಗುತ್ತೆ ಈ ಒಂದು ಜಿಯೋ ಕಂಪ್ನಿ ನಮಗೆ 600 ರುಪೀಸ್ ಪೇ ಮಾಡ್ಬೋದು ಹೇಳ್ಬೋದು ಈ 399 ಪ್ಲಾನ್ ಅನ್ನು ಇವಾಗ 600 ಅಂತ ಹೇಳ್ಬೋದು ಯಾಕಂದ್ರೆ ಮೊನೋಪೊಲಿ ಇದೆ ಸೊ ನಮಗೆ ಅನಿವಾರ್ಯ ತಾಣ ನಾವು ಏನು ಮಾಡಬೇಕಾಗುತ್ತೆ ಜಿಯೋ ಕಂಪ್ನಿನೇ ನಾವು ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದೇ ಕಂಪ್ನಿ ಆಗಿರುತ್ತೆ ಸೊ ಹಾಗಾಗಿ ಈ ಥರ ಎಲ್ಲ ಒಂದು ಯೋಚನೆ ಮಾಡಿ ಸರ್ಕಾರ ಏನು ಮಾಡ್ತಂದ್ರೆ ಮೊನೋಪೊಲಿ ಆಗುತ್ತೆ ಇದರಿಂದ ತೊಂದರೆ ಆಗುತ್ತೆ ಫೈನಾನ್ಷಿಯಲ್ ಸಿಸ್ಟಮ್ ಕಂಪ್ಲೀಟ್ ಆಗಿ ಏನಾಗುತ್ತೆ ಹಾಳಾಗುತ್ತೆ ಅಂತ ಉದ್ದೇಶ ಇಟ್ಕೊಂಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಏನು ಹೇಳ್ತು 20 ವರ್ಷಗಳ ಕಾಲಾವಕಾಶ ಕೊಡಿಯೋವರೆಗೆ ರೀಪೇ ಮಾಡಕ್ಕೆ ಅಂತ ಹೇಳ್ತು ಅವಾಗ ಸರ್ಕಾರ 10 ವರ್ಷಗಳ ಒಂದು ಅವಧಿ ಕೊಟ್ಟಿದೆ ರೀಸೆಂಟ್ ಆಗಿ ಈ ಒಂದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಟ್ಟಿದೆ ಸೊ 10 ವರ್ಷಗಳಲ್ಲಿ ಅವರಿಗೆ ಫಸ್ಟ್ ಏನು ಮಾಡಬೇಕು ಅವರು ಎಷ್ಟು ಅವರ ಏಜಿಆರ್ ಇದೆ ಒಂದು ಕಂಪ್ನಿಯ ಅಡ್ಜಸ್ಟೆಡ್ ಗ್ರಾಸ್ ರೆವಿನ್ಯೂ ಎಷ್ಟಿದೆ ಅದರ 10% ಅಮೌಂಟನ್ನು March 31, 2021 ಅವರು ಪೇ ಮಾಡಬೇಕು ರಿಮೈನಿಂಗ್ ಇನ್ ಡ್ಯೂ ಇದೆ ಪೇಮೆಂಟ್ ಏನಿದೆ ಅದನ್ನು ಅವರು ಪ್ರತಿ ವರ್ಷ ಇನ್ಸ್ಟಾಲ್ಗಳ ಮೇಲೆ ಅವರು ಕಟ್ಟಬೇಕು ಅದು ನೋಡಿ ಪ್ರತಿ ವರ್ಷ February 7ಕ್ಕಿಂತ ಮೊದಲೇ ಏನು ಮಾಡಬೇಕು ಅವರು ಪ್ರತಿ ವರ್ಷ ಆ ಒಂದು ಅಮೌಂಟನ್ನು ಕಟ್ಟಬೇಕು ಸಪೋಸ್ ಈ ಟೆಲಿಕಮ್ಯುನಿಕೇಷನ್ ಕಂಪ್ನಿಗಳು ಏನಾದರೂ ಪೇ ಮಾಡಿಲ್ಲ ಅಂತಂದರೆ ಅದರ ಮೇಲೆ ಇಂಟ್ರೆಸ್ಟನ್ನು ಹಾಕಲಾಗುತ್ತೆ ಅದರ ಜೊತೆಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಆಗುತ್ತೆ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗುತ್ತೆ ಅದು ಅಂತ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಈ ಒಂದು ಮಾತನ್ನು ಈ ಒಂದು ತೀರ್ಪನ್ನು ಕೊಟ್ಟಿದೆ ಓಕೆ ಸೊ ದಿಸ್ ಇಸ್ ಆಲ್ ಅಬೌಟ್ AGR ಅಸಿಸ್ಟೆಡ್ ಗ್ರಾಸ್ ರೆವಿನ್ಯೂ ಬಗ್ಗೆ ಇದು ಕಂಪ್ಲೀಟ್ ಆಗಿ ಮಾಹಿತಿ ಸೊ ನಿಮಗೆ ಇದು ಅರ್ಥ ಆಗಿದೆ ಅಂದ್ಕೊಳ್ತೀನಿ ಓಕೆ ಸೊ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ನೆಕ್ಸ್ಟ್ ಟಾಪಿಕ್ಕು UN ಸೆಕ್ಯೂರಿಟಿ ಕೌನ್ಸಿಲ್ ರೀಸೆಂಟ್ ಆಗಿ ಒಂದು ರೆಸೊಲ್ಯೂಷನ್ಗೆ ಏನು ಮಾಡಿದೆ ಅನುಮೋದನೆಯನ್ನು ಕೊಟ್ಟಿದೆ ಸರ್ವಾನುಮತದಿಂದ UN ಸೆಕ್ಯೂರಿಟಿ ಕೌನ್ಸಿಲ್ ಒಂದು ರೆಸೊಲ್ಯೂಷನ್ಗೆ ಅನುಮೋದನೆ ಕೊಟ್ಟಿದೆ ಆ ರೆಸೊಲ್ಯೂಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಲೆಬನಾನ್ನಲ್ಲಿ ಪೀಸ್ ಕೀಪಿಂಗ್ ಫೋರ್ಸನ್ನು ಕಟ್ ಮಾಡೋದ್ರ ಬಗ್ಗೆ ಇದೆ ಅದೇ ರೀತಿ ಈ ಒಂದು ಲೆಬನಾನ್ನಲ್ಲಿ ಏನೊಂದು ಪೀಸ್ ಕೀಪಿಂಗ್ ಫೋರ್ಸನ್ನು ಏನು ಕಟ್ ಮಾಡಬೇಕಂತ ಒಂದು ರೆಸೊಲ್ಯೂಷನ್ ಏನು ಸರ್ವಾನುಮತದಿಂದ UN ಸೆಕ್ಯೂರಿಟಿ ಕೌನ್ಸಿಲ್ ಏನು ಅನುಮೋದನೆ ಕೊಟ್ಟಿದೆ ಆ ಒಂದು ಡ್ರಾಫ್ಟನ್ನು ಆ ಒಂದು ರೆಸೊಲ್ಯೂಷನ್ನ ಡ್ರಾಫ್ಟ್ ಮಾಡಿದವರು ಯಾರಂದರೆ ಅದು ಫ್ರಾನ್ಸ್ ಅವರು ಅದೇ ರೀತಿ ಇನ್ನೊಂದು ರೆಸೊಲ್ಯೂಷನ್ ರೀಸೆಂಟಾಗಿ ಇಂಡೋನೇಷ್ಯಾದವರು ಇಟ್ಟಿದ್ದಾರೆ ಸೊ ಆ ಡ್ರಾಫ್ಟ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಇನ್ಕ್ರೀಸ್ ವುಮೆನ್ ಪಾರ್ಟಿಸಿಪೇಷನ್ ಇನ್ UN ಪೀಸ್ ಕೀಪಿಂಗ್ ಫೋರ್ಸ್ ಅಂದರೆ ವಿಶ್ವಸಂಸ್ಥೆಯ ಪೀಸ್ ಕೀಪಿಂಗ್ ಫೋರ್ಸ್ ಏನಿದೆ ಅದರಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಏನು ಮಾಡಬೇಕು ನಾವು ಹೆಚ್ಚು ಮಾಡಬೇಕು ಇನ್ಕ್ರೀಸ್ ಮಾಡಬೇಕಂತ ಒಂದು ರೆಸೊಲ್ಯೂಷನ್ ಅನ್ನು ಒಂದು ಡ್ರಾಫ್ಟ್ ಅನ್ನು ಇಂಡೋನೇಷ್ಯಾದವರು UNನಲ್ಲಿ ಇಟ್ಟಿದ್ದಾರೆ UNನಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದಾರೆ ಟೇಬಲ್ ಮಾಡಿದ್ದಾರೆ ಸೊ ಇದಕ್ಕೆ ಇಂಡೋನೇಷ್ಯಾ ಮಾಡಿದೆ ಇಂಡಿಯಾ ಅನ್ನೋದಕ್ಕೆ ಏನು ಮಾಡ್ತದೆ ಸಪೋರ್ಟನ್ನು ಮಾಡ್ತಾ ಇದೆ ನೆಕ್ಸ್ಟು UNSC ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಬಗ್ಗೆ ಹೇಳಬೇಕಾದ್ರೆ ಅದರಲ್ಲಿ 15 ಮೆಂಬರ್ಸ್ಗಳಿರ್ತವೆ 15 ಮೆಂಬರ್ ರಾಷ್ಟ್ರಗಳಿರ್ತವೆ ಅದರಲ್ಲಿ 5 ರಾಷ್ಟ್ರಗಳು ಪರ್ಮನೆಂಟ್ ಮೆಂಬರ್ ಆಗಿರ್ತವೆ 10 ರಾಷ್ಟ್ರಗಳು ನಾನ್ ಪರ್ಮನೆಂಟ್ ಮೆಂಬರ್ ಆಗ್ತವೆ ನಮ್ಮ ಭಾರತ ದೇಶ UNSCಯಲ್ಲಿ ಏನಾಗಿದೆ ನಾನ್ ಪರ್ಮನೆಂಟ್ ಮೆಂಬರ್ ಆಗಿದೆ ರೀಸೆಂಟ್ ಆಗಿ ರಿಎಲೆಕ್ಟ್ ಆಗಿದೆ ಆಸ್ ಎ ನಾನ್ ಪರ್ಮನೆಂಟ್ ಮೆಂಬರ್ ಆಗಿ ನೆಕ್ಸ್ಟು ಒಂದು ಸ್ಪಿಸಿಸ್ ಇದೆ ಅದರ ಹೆಸರು ಸಿಸ್ಟೋಮಸ್ ಗ್ರಾಸಿಲಸ್ ಅಂತ ಈ ಸ್ಪಿಸಿಸ್ ಅನ್ನು ರೀಸೆಂಟ್ ಆಗಿ ಗಂಗಾ ನದಿಯಲ್ಲಿ ಏನಾಗಿದೆ ಐಡೆಂಟಿಫೈ ಆಗಿದೆ ಗಂಗೆಯಲ್ಲಿ ಐಡೆಂಟಿಫೈ ಆಗಿದೆ ಈ ಸ್ಪಿಸಿಸ್ ಒಂದು ಫಿಶ್ ಸ್ಪಿಸಿಸ್ ಅಂದರೆ ಮೀನಿಗೆ ಸಂಬಂಧಪಟ್ಟ ಒಂದು ಸ್ಪಿಸಿಸ್ತು ಇದು ನಾವು ಎಲ್ಲಿ ನೋಡ್ತೀವಿ ಅಂದರೆ ಹೆಚ್ಚು ಫ್ರೆಶ್ ವಾಟರಲ್ಲಿ ಅಂದರೆ ಇದೊಂದು ಫ್ರೆಶ್ ವಾಟರ್ ಫಿಶ್ ಆಗಿದೆ ನೆನ್ಪಿಟ್ಕೊಳ್ಳಿ ಈ ಒಂದು ಸ್ಪಿಸಿಸ್ ಏನಾಗಿದೆ ಫ್ರೆಶ್ ವಾಟರ್ ಸ್ಪಿಸಿಸ್ ಆಗಿದೆ ನೆಕ್ಸ್ಟು ಸ್ಪೈಸ್ ಒಕ್ಸಿ ಇದು ಒಂದು ವೆಂಟಿಲೇಷನ್ ಡಿವೈಸ್ ಇದನ್ನು ಸ್ಪೈಸ್ ಜೆಟ್ ಕಂಪ್ನಿಯವರು ಇದನ್ನು ಡೆವಲಪ್ ಮಾಡಿದ್ದಾರೆ ನೋಡಿ ಸ್ಪೈಸ್ ಜೆಟ್ ಕಂಪ್ನಿ ಇರೋದು ಹರಿಯಾಣದ ಗುರುಗ್ರಾಮಲ್ಲಿ ಸೊ ಸ್ಪೈಸ್ ಜೆಟ್ ಕಂಪ್ನಿಯ ಒಂದು ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ ಹರಿಯಾಣದ ಗುರುಗ್ರಾಮಲ್ಲಿ
ಸ್ಪೈಸ್ ಜೆಟ್ ಇಸ್ ಅ ಫಸ್ಟ್ ಇಂಡಿಯನ್ ಏರ್ಲೈನ್. ಈ ಒಂದು ಕಂಪ್ನಿ ಏನು ಮಾಡಿದೆ ರೀಸೆಂಟ್ ಆಗಿ ಎಸ್ ಇ ಜೆಟ್ ಜೊತೆ ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಸ್ಪೆಷಲ್ ಎಕನಾಮಿಕ್ ಜೋನ್ ಜೊತೆ ಏನು ಮಾಡ್ಕೊಂಡಿದೆ, ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದೆ. ಪಾರ್ಟ್ನರ್ಶಿಪ್ ಯಾವುದಕ್ಕೋಸ್ಕರ ಮಾಡ್ಕೊಂಡಿದೆ ಅಂದ್ರೆ, ವೇರ್ ಹೌಸಿಂಗ್ ಫೆಸಿಲಿಟಿನ ಸೆಟಪ್ ಮಾಡೋಕ್ಕೋಸ್ಕರ. ಅಂದ್ರೆ ಒಂದು ಗೋದಾಮ್ ಅನ್ನ, ಗೋದಾಮ್ ಫೆಸಿಲಿಟಿಯನ್ನ ಅಥವಾ ವೇರ್ ಹೌಸ್ ಅಂತ ಹೇಳ್ಬೋದು, ಅದನ್ನ ಫೆಸಿಲಿಟಿ ಮಾಡೋಕ್ಕೋಸ್ಕರ, ಫೆಸಿಲಿಟಿ ಕೊಡೋಕ್ಕೋಸ್ಕರ ಒಂದು ಸೆಟಪ್ ಮಾಡೋಕ್ಕೋಸ್ಕರ ಈ ಒಂದು ಇಂಡಿಯನ್ ಏರ್ಲೈನ್ ಏನು ಮಾಡಿದೆ, ಸ್ಪೇಸ್ ಜೆಟ್ ಇಂಡಿಯನ್ ಏರ್ಲೈನ್ ಮಾಡಿದೆ. ಜಿ ಎಂ ಆರ್ ಹೈದರಾಬಾದ್ ಏವಿಯೇಷನ್ ಎಸ್ ಸಿ ಜೆಡ್ ಅಂದರೆ ಸ್ಪೆಷಲ್ ಎಕನಾಮಿಕ್ ಜೋನ್ ಲಿಮಿಟೆಡ್ ಜೊತೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದೆ. ರೈಟ್, ನೆಕ್ಸ್ಟು ಗುರುಗ್ರಾಮ್ ಬಗ್ಗೆ ನಾವು ಇವಾಗ ಹೇಳಿದೆ ನಿಮಗೆ. ಈ ಸ್ಪೈಸ್ ಜೆಟ್ನ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದು ಹರಿಯಾಣದ ಗುರುಗ್ರಾಮ್. ಆ ಗುರುಗ್ರಾಮ್ ಅಲ್ಲಿ ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ಅಂದರೆ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಹೆಡ್ ಕ್ವಾರ್ಟರ್ಸ್ ಅಲ್ಲಿದೆ. ಗುರುಗ್ರಾಮ್ ಎಲ್ಲಿ ಬರುತ್ತೆ? ಹರಿಯಾಣದಲ್ಲಿ ಬರುತ್ತೆ. ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ ರೀಸೆಂಟ್ ಆಗಿ ನ್ಯೂಸಲ್ಲಿತ್ತು, ಯಾಕೆ ನ್ಯೂಸಲ್ಲಿತ್ತು ಅಂದರೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನ ಏನು ಸದಸ್ಯ ರಾಷ್ಟ್ರಗಳಿವೆ, ಆಲ್ಮೋಸ್ಟ್ ಎಲ್ಲ ರಾಷ್ಟ್ರಗಳು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಥವಾ ಟ್ರಾಪಿಕ್ ಆಫ್ ಕ್ಯಾಪ್ರಿಕನ್ ಅಲ್ಲಿ ಏನು ಬರುವ ಏನು ರಾಷ್ಟ್ರಗಳಿವೆ, ಆ ರಾಷ್ಟ್ರಗಳು ಮಾತ್ರ ಮೆಂಬರ್ ಆಗಿದ್ದಾವೆ ಈ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ. ಬಟ್ ಇವಾಗ ಐ ಎಸ್ ಐ ಏನು ಹೇಳಿದೆ ರೀಸೆಂಟ್ ಆಗಿ ಅಂದರೆ, ಎಲ್ಲ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನ ಮೆಂಬರ್ಶಿಪ್ ಆಗ್ಬೋದು, ಜಾಯ್ನ್ ಆಗ್ಬೋದು ಅಂತ ಹೇಳಿದೆ. ಸೊ ಅವು ಟ್ರಾಫಿಕ್ ಆಫ್ ಕ್ಯಾನ್ಸಲ್ ಬರ್ಬೋದು, ಬರದೇ ಇರ್ಬೋದು, ಬಟ್ ಇರೆಸ್ಪೆಕ್ಟ್ ಆಫ್ ದ್ಯಾಟ್ ಯುನೈಟೆಡ್ ನೇಷನ್ನ ಎಲ್ಲ ದೇಶಗಳು ಇಂಟರ್ನ್ಯಾಷನಲ್ ಸೋಲಾರ್ ಅಲಿಯನ್ಸ್ನ ಮೆಂಬರ್ಶಿಪ್ ಆಗೋಕ್ಕೋಸ್ಕರ ಆಗ್ಬೋದು ಅಂತ ಒಂದು ಜಾಯ್ನ್ ಆಗ್ಬೋದು ಅಂತ ಒಂದು ಅನೌನ್ಸ್ಮೆಂಟನ್ನು ಐ ಎಸ್ ಐ ಬಗ್ಗೆ ರೀಸೆಂಟ್ ಆಗಿ ಹೇಳಿದೆ. ನೋಡಿ, ಅಂತಾರಾಷ್ಟ್ರೀಯ ಸೋಲಾರ್ ಏನು ಒಂದು ಅಲಿಯನ್ಸ್ ಇದೆ, ಇದನ್ನು ಪ್ಯಾರಿಸ್ನಲ್ಲಿ, ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಏನು ಸಿ ಒ ಪಿ 21 ಕಾನ್ಫರೆನ್ಸ್ ಆಫ್ ಪಾರ್ಟಿ 21 ನಡೆದಿತ್ತು, ಆವಾಗ ಇದನ್ನು ಸೆಟಪ್ ಮಾಡಿದ್ದಾರೆ. ನಮ್ಮ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಮತ್ತು ಫ್ರಾನ್ಸಲ್ಲಿ ಅವರು ಇಬ್ಬರೂ ಸೇರಿಕೊಂಡು ಮುಂದಾವತ್ತದಿಂದ ಕಾನ್ಫರೆನ್ಸ್ ಆಫ್ ಪಾರ್ಟಿ 21ನಲ್ಲಿ ಏನಾಗಿದೆ ಇದನ್ನು ಡಿಕ್ಲೇರ್ ಮಾಡಿದ್ದಾರೆ. ಸೊ ಆವಾಗ ಸೆಟಪ್ ಮಾಡಿದ್ದಾರೆ. ಸೊ ಐ ಎಸ್ ಐನ ಒಂದು ಹೆಡ್ ಕ್ವಾರ್ಟರ್ಸ್ ಇರೋದ್ರಲ್ಲಿ ಹರಿಯಾಣದ ಗುರುಗ್ರಾಮಲ್ಲಿ. ಇಲ್ಲಿ ನಾವು ಫ್ರಾನ್ಸ್ ಬಗ್ಗೆ ಹೇಳಬೇಕಾದ್ರೆ, ನಾವು ಫ್ರಾನ್ಸಿಂದ, ಅಂದರೆ ಫ್ರಾನ್ಸ್ ನಮಗೆ ಇಂಡಿಯಾಗೆ ಹ್ಯಾಮರ್ ಮಿಸೈಲ್ಸ್ಗಳನ್ನು ಏನು ಮಾಡ್ತಾ ಇದೆ, ಪ್ರೊಕ್ಯೂರನ್ನು ಕೊಡ್ತಾ ಇದೆ, ಅಂದರೆ ನಾವು ಪ್ರೊಕ್ಯೂರ್ ಮಾಡ್ತಾ ಇದ್ದೀವಿ ಎಲ್ಲಿಂದ, ಫ್ರಾನ್ಸಿಂದ. ನೆಕ್ಸ್ಟು ಕುತುಬ್ ಮಿನಾರ್ ಬಗ್ಗೆ ಇದೆ. ನೋಡಿ, ಪೋಲೆಂಡ್ನ ಸಾಲಿಟರಿ ಮೂಮೆಂಟ್ ಮಾರ್ಕ್ ಮಾಡೋಕ್ಕೋಸ್ಕರ, ಅಂದರೆ ಪೋಲೆಂಡಲ್ಲಿ ಸಿವಿಲ್ ರೈಟ್ಸ್ ಮೂಮೆಂಟ್ ನಡೆಯಿತು, ಆ ಸಿವಿಲ್ ರೈಟ್ಸ್ ಮೂಮೆಂಟು ಗಾಂಧಿಯನ್ ಪ್ರಿನ್ಸಿಪಲ್ ಆದ ನಾನ್ ವೈಲೆನ್ಸ್ ಮೇಲೆ ಬೇಸ್ ಆಗಿತ್ತು. ಸೊ ಹಾಗಾಗಿ ನಮ್ಮ ದೇಶವು ಸಹಿತ ಒಂದು ಆ ಒಂದು ಸಾಲಿಟರಿ ಮೂಮೆಂಟ್ಗೆ ಏನು ಒಕ್ಕೂಟಕ್ಕೆ ಏನು ಮಾಡಿದೆ, ಒಗ್ಗೂಟಕ್ಕೆ ಸೇರ್ಪಡೆಯಾಗಿ ಒಂದು ಮಾರ್ಕ್ ಮಾಡೋಕ್ಕೋಸ್ಕರ ಏನು ಮಾಡಿದೆ, ಕುತುಬ್ ಮಿನಾರಲ್ಲಿ ಈ ಥರ ಲೈಟಿಂಗ್ಸ್ ಮಾಡಿದ್ದಾರೆ, ರೆಡ್ ಆ್ಯಂಡ್ ವೈಟಲ್ಲಿ ಈ ಥರ ಲೈಟಿಂಗ್ಸ್ ಮಾಡಿದ್ದಾರೆ. ಇದು ಪೋಲೆಂಡ್ನ ಸಿವಿಲ್ ರೈಟ್ಸ್ ಮೂಮೆಂಟ್ಗೆ ಒಂದು ಒಗ್ಗೂಟತನ ತೋರಿಸಿದ ಹಾಗೆ ಒಂದು ಇಟ್ಕೊಂಡು ಮಾರ್ಕ್ ಮಾಡೋಕ್ಕೋಸ್ಕರ ಇದನ್ನು ಮಾಡಿದ್ದಾರೆ. ಇಲ್ಲಿ ಪೋಲೆಂಡ್ ಬಗ್ಗೆ ಹೇಳಬೇಕಾದ್ರೆ, ಪೋಲೆಂಡ್ ರೀಸೆಂಟಾಗಿ ಪೋಲೆಂಡ್ನ ನ್ಯೂ ಪ್ರೆಸಿಡೆಂಟಾಗಿ ನೇಮಕರಾದವರು ಆಂಡ್ರಜೈಸ್ ದುದಾ ಅಂತ. ಅದೇ ರೀತಿ 2018ರಲ್ಲಿ ಪೋಲೆಂಡ್ ದೇಶ ಸಿ ಒ ಪಿ 24 ಕಾನ್ಫರೆನ್ಸ್ ಆಫ್ ಪಾರ್ಟಿ 24 ಹೋಸ್ಟ್ ಮಾಡಿತ್ತು. 2019ರಲ್ಲಿ ಸಿ ಒ ಪಿ 25 ಅಂದರೆ 2019ರ ಸಿ ಒ ಪಿ 25 ಚೀಲೆ ಗೌರ್ಮೆಂಟ್ ನಡೆಸಬೇಕಾಗಿತ್ತು. ಬಟ್ ಚೀಲೆ ಗೌರ್ಮೆಂಟಲ್ಲಿ ಏನಾಗಿತ್ತು, ಸ್ವಲ್ಪ ಪೊಲಿಟಿಕಲಿ ಅನ್ರೆಸ್ಟ್ ಆಗಿತ್ತು. ಸೊ ಚಿಲಿ ಗೌರ್ಮೆಂಟ್ನ ಪ್ರೆಸಿಡೆನ್ಸಿಯಲ್ಲಿ ಸ್ಪೇನ್ನ ಮ್ಯಾಟರಲ್ಲಿ ಸಿ ಒ ಪಿ 25 ನಡೆಯಲಿದೆ, ನಡೀತಾ ಇದೆ. ನೆಕ್ಸ್ಟ್ ಸಿ ಒ ಪಿ 26 ಎಲ್ಲಿ ನಡೀತಾ ಇದೆ ಅಂದರೆ, ಎಲ್ಲಿ ನಡೆಯಲಿದೆ ಅಂದರೆ, ಅದು ಯು ಕೆನ ಗ್ಲಾಸ್ಕೋದಲ್ಲಿ. ಇಲ್ಲಿ ಯು ಕೆ ಬಗ್ಗೆ ಹೇಳಬೇಕಾದ್ರೆ, ರೀಸೆಂಟಾಗಿ ಯು ಕೆ ಗ್ಲೋಬಲ್ ವ್ಯಾಕ್ಸಿನ್ ಸಮಿತ ಏನು ಮಾಡಿದೆ, ಹೋಸ್ಟ್ ಮಾಡಿದೆ. ನೆಕ್ಸ್ಟು ಡಿ ಬಿ ಶೆಕ್ಕತ್ಕರ್ ಕಮಿಟಿ. ನೋಡಿ, ರೀಸೆಂಟಾಗಿ ಡಿಫೆನ್ಸ್ ಮಿನಿಸ್ಟ್ರಿ, ರಕ್ಷಣಾ ಸಚಿವಾಲಯ, ಎಎಫ್ ಎಚ್ ಕ್ಯೂ ಸಿ ಎಸ್ ಕ್ಯಾಡರ್ ಅಂದರೆ ಆರ್ಮ್ಡ್ ಫೋರ್ಸಸ್ ಹೆಡ್ ಕ್ವಾರ್ಟರ್ ಸಿವಿಲ್ ಸರ್ವಿಸ್ ಕ್ಯಾಡರ್, ಈ ಕ್ಯಾಡರನ್ನು ರಿವ್ಯೂ ಮಾಡೋಕ್ಕೋಸ್ಕರ ರಕ್ಷಣಾ ಸಚಿವಾಲಯ ಒಂದು ಕಮಿಟಿಯನ್ನು ಸ್ಥಾಪನೆ ಮಾಡಿದೆ, ಸೆಟಪ್ ಮಾಡಿದೆ. ಆ ಕಮಿಟಿಗೆ ಅಧ್ಯಕ್ಷತೆ ವಹಿಸಿದವರು ಯಾರು ಅಂದರೆ, ಡಿ ಬಿ ಶೇಖತ್ಕರ್ ಅಂತ. ಸೊ ಅದರ ಒಂದು ಕಮಿಟಿ ಹೆಸರು ಡಿ ಬಿ ಶೇಖತ್ಕರ್ ಕಮಿಟಿ ಅಂತ ಇದೆ. ನೆಕ್ಸ್ಟು ಡಿಫೆನ್ಸ್ ಮಿನಿಸ್ಟ್ರಿಗೆ ರೀಸೆಂಟ್ ಆಗಿ 101 ಐಟಮ್ಸ್ಗಳನ್ನು, ಇಕ್ವಿಪ್ಮೆಂಟ್ಗಳನ್ನು, ಅದು ಡಿಫೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟ ಐಟಮ್ಸ್ಗಳನ್ನು ನಾವು ಏನು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತೀವಿ ಅದರ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದೆ. ಸೊ ಇದರಿಂದ ಏನಾಗುತ್ತೆ, ನಮ್ಮ ದೇಶದಲ್ಲಿರುವ ಕಂಪ್ನಿಗಳಿಗೆ ಗೊತ್ತಾಗುತ್ತೆ ಯಾವ ಯಾವ ಐಟಮ್ಸ್ಗಳನ್ನು ನಾವು ಬೇರೆ ದೇಶದಿಂದ ಏನು ಇಂಪೋರ್ಟ್ ಮಾಡ್ಕೊಳ್ತಿದ್ವಿ. ಆ ಇಂಪೋರ್ಟ್ ಮಾಡ್ಕೊಳ್ತಾ ಇರುವ ಒಂದು ಲಿಸ್ಟನ್ನು, ಒಂದು ಐಟಮ್ಸ್ಗಳನ್ನು ಇವಾಗ ಏನು ಮಾಡಿದರೆ, ಏನು ನಿಷೇಧ ಮಾಡಿದರೆ ಇಂಪೋರ್ಟ್ ಮಾಡ್ಕೊಳ್ಳೋದು. ಸೊ ಅಂಥ ಐಟಮ್ಸ್ಗಳನ್ನ ಹೆಸರನ್ನು ನಮಗೆ ಗೊತ್ತಾದಾಗ ಏನಾಗುತ್ತೆ, ನಮ್ಮ ದೇಶದಲ್ಲಿರುವ ಕಂಪ್ನಿಗಳು ಮಾಡ್ತವೆ ಆ ಒಂದು ಪ್ರಾಡಕ್ಟ್ಗಳನ್ನು ಏನು ಮಾಡ್ತವೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೋಸ್ಕರ ರೆಡಿ ಆಗ್ತಾರೆ. ಇದರಿಂದ ಏನಾಗುತ್ತೆ, ಸ್ವದೇಶೀಕರಣ ಏನಾಗುತ್ತೆ ಹೆಚ್ಚಾಗುತ್ತೆ, ಅಂದರೆ ಸ್ವಾವಲಂಬಿ, ಆತ್ಮನಿರ್ಭರ ಭಾರತ ಏನಾಗುತ್ತೆ, ಸೆಲ್ಫ್ ರಿಲಯಂಟ್ ಆಗಿರೋದು ಏನಾಗುತ್ತೆ ಹೆಚ್ಚಾಗುತ್ತೆ. ಇಂಡಿಯನೈಜೇಷನ್ ಅಂದರೆ, ಇಂಡಿಜಿನೈಸೇಷನ್ ಅಂದರೆ ಸ್ವದೇಶೀಕರಣಕ್ಕೆ ನಾವು ಒಂದು ಪ್ರೋತ್ಸಾಹವನ್ನು ಕೊಡ್ದಂಗಾಗುತ್ತೆ. ಆ ಒಂದು ಉದ್ದೇಶ ಇಟ್ಕೊಂಡು 101 ಐಟಮ್ಸ್ಗಳನ್ನ ಏನು ನಾವು ಐಟಮ್ಸ್ಗಳ ಲಿಸ್ಟನ್ನು ಡಿಫೆನ್ಸ್ ಮಿನಿಸ್ಟ್ರಿ ರೀಸೆಂಟಾಗಿ ಏನು ಮಾಡಿದೆ, ಅದು ರಿಲೀಸನ್ನು ಮಾಡಿದೆ. ನೆಕ್ಸ್ಟು ರಕ್ಷಣಾ ಸಚಿವಾಲಯ ಸೃಜನ್ ಪೋರ್ಟಲ್ ಅಂತ ಲಾಂಚ್ ಮಾಡಿದ್ದಾರೆ. ಈ ಸೃಜನ್ ಪೋರ್ಟಲ್ ಯಾವುದಕ್ಕೋಸ್ಕರ ಅಂದರೆ,
ಸ್ವದೇಶೀಕರಣಕ್ಕೋಸ್ಕರ ಡಿಫೆನ್ಸ್ ಸೆಕ್ಟರಲ್ಲಿ ಸ್ವದೇಶೀಕರಣಕ್ಕೋಸ್ಕರ ಒಂದು ಪ್ರಮೋಟ್ ಮಾಡೋಕ್ಕೋಸ್ಕರ ಉತ್ತೇಜನ ಕೊಡೋಕ್ಕೋಸ್ಕರ ಸೃಜನ್ ಪೋರ್ಟಲ್ನ ಲಾಂಚ್ ಮಾಡಿದರೆ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಯಾವ ಯಾವ ಇಕ್ವಿಪ್ಮೆಂಟ್ಸ್ಗಳು ಯಾವ ಯಾವ ಡಿಫೆನ್ಸ್ ಸೆಕ್ಟರ್ ಪ್ರಾಡಕ್ಟ್ಸ್ಗಳು ವಸ್ತುಗಳು ನಮ್ಮ ದೇಶದಲ್ಲಿ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ ಮತ್ತು ಯಾವ ವಸ್ತುಗಳು ಬೇರೆ ದೇಶದಲ್ಲಿ ನಾವು ಆಮದು ಮಾಡ್ಕೊಳ್ತೀವಿ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮಗೆ ಸೃಜನ್ ಪೋರ್ಟಲ್ಲಿ ನಿಮಗೆ ಸಿಗುತ್ತೆ. ನೆಕ್ಸ್ಟು ರಕ್ಷಣಾ ಸಚಿವರಾದ ರಾಜನಾಥ್ ಸಿಂಗ್ ಅವರು NIIO ಅಂದರೆ ನಾವಲ್ ಇನ್ನೋವೇಷನ್ ಆ್ಯಂಡ್ ಇನ್ನೋಜೇಷನ್ ಆರ್ಗನೈಸೇಷನ್ ಈ ಒಂದು ಸಂಸ್ಥೆಯನ್ನು ರೀಸೆಂಟಾಗಿ ಇನಾಗ್ರೇಟ್ ಮಾಡಿದ್ದಾರೆ. ಈ ಸಂಸ್ಥೆಯನ್ನು ಇನಾಗ್ರೇಟ್ ಮಾಡಿದ್ದಾರೆ. ಓಕೆ, ಅದು ಇಂಡಿಯನ್ ನೇವಿಗೋಸ್ಕರ. ನೆಕ್ಸ್ಟು ಇಂಡಿಯನ್ ನೇವಿ ಏನು ಮಾಡ್ತಾ ಇದೆ, ಸ್ವದೇಶೀಕರಣಕ್ಕೋಸ್ಕರ ಏನೇನು ಮಾಡಬೇಕು ಅದರ ಒಂದು ಪ್ಲ್ಯಾನ್ ಮಾಡ್ತಾ ಇದೆ. ಆ ಪ್ಲ್ಯಾನನ್ನು ರೀಸೆಂಟಾಗಿ ರಿಲೀಸ್ ಮಾಡಿದೆ. ಆ ಪ್ಲ್ಯಾನ್ನ ಹೆಸರು ಸ್ವಾವಲಂಬನ ಅಂತ, ಅಂದರೆ ಒಂದು ಹೆಸರು ಕೊಟ್ಟಿದ್ದಾರೆ ಅದಕ್ಕೆ, ಅದರ ಹೆಸರು ಸ್ವಾವಲಂಬನ ಅಂತ. ನೆಕ್ಸ್ಟು ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನೋಡಿ, ರೀಸೆಂಟಾಗಿ ಸುಪ್ರೀಂ ಕೋರ್ಟ್ ಒಂದು ವಿಷಯದ ಏನು ಮಾಡಿದೆ ಅಂದರೆ ಎತ್ತಿ ಹೇಳಿದೆ. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ, ರಿಮೋಟ್ ಏರಿಯಾಸ್ಗಳಲ್ಲಿ ಏನೋ ಗೌರ್ಮೆಂಟ್ ಡಾಕ್ಟರ್ಸ್ ಕೆಲಸ ಮಾಡ್ತಾ ಇದ್ದರೆ, ಆ ಗೌರ್ಮೆಂಟ್ ಡಾಕ್ಟರ್ಸ್ಗಳಿಗೆ ಸಪೋಸ್ ಅವ್ರಿಗೆ ಏನಾದರೂ ಪಿ ಜಿ ಮಾಡಬೇಕಾದ್ರೆ ಪಿ ಜಿ ಅಡ್ಮಿಷನ್ನಲ್ಲಿ ಅವರಿಗೆ ರಿಸರ್ವೇಷನ್ನ ಕೊಡಬೇಕಂತ ಸರ್ಕಾರಗಳಿಗೆ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಇವಾಗ ರೀಸೆಂಟಾಗಿ ಕೊಟ್ಟಿದೆ. ನೆಕ್ಸ್ಟು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ ರೀಸೆಂಟಾಗಿ ಫೈನಲ್ ಇಯರ್ MBBS ಕೋರ್ಸಲ್ಲಿ ಒಂದು ಹೊಸ ಮಾಡ್ಯೂಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದು ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ ಅಂತ. ಅಂದರೆ ಈ ನಮ್ಮ ದೇಶದಲ್ಲಿ ಇವಾಗ COVID-19 ಬಂದಿದೆ, ಅದೇ ರೀತಿ ಇನ್ನೊಂದು ಯಾವುದೋ ಒಂದು ರೋಗ ಬರ್ಬೋದು, ವೈರಸ್ ಬರ್ಬೋದು, ಈ ಥರ ಗ್ಲೋಬಲ್ ಚಾಲೆಂಜಸ್ಗಳಿದ್ದಾವೆ, ಅವುಗಳನ್ನು ಸರಿಪಡಿಸೋಕ್ಕೋಸ್ಕರ, ಅವುಗಳನ್ನು ಅಡ್ರೆಸ್ ಮಾಡೋಕ್ಕೋಸ್ಕರ ಒಂದು ಉದ್ದೇಶ ಇಟ್ಕೊಂಡು MBBS ಕೋರ್ಸಲ್ಲಿ, ಅದು ಪರ್ಟಿಕ್ಯುಲರ್ ಆಗಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ಗಳಿಗೆ ಒಂದು ಪ್ಯಾಂಡಮಿಕ್ ಮ್ಯಾನೇಜ್ಮೆಂಟ್ನ ಒಂದು ನ್ಯೂ ಮಾಡ್ಯೂಲನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇದು ಮೆಡಿಕಲ್ ಕೌನ್ಸಿಲ್ ಆಫ್ ಇಂಡಿಯಾ ಪ್ರಕಾರ. ನೆಕ್ಸ್ಟು ನಿಮಗೆಲ್ಲ ಗೊತ್ತಿದೆ, ಪ್ರಶಾಂತ್ ಭೂಷಣ್ ಅವರು ಏನು ಕಂಟೆಂಪ್ಟ್ ಆಫ್ ಕೋರ್ಟ್ ನ್ಯಾಯನಿಂದನೆ ಮಾಡಿದರು, ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ಗೋಸ್ಕರ ಅವರಿಗೆ ₹1 ಆ್ಯಸ್ ಎ ಪೆನಲ್ಟಿಯಾಗಿ ಇಂಪೋಸನ್ನು ಮಾಡಿದ್ದಾರೆ. ಅದು ಸುಪ್ರೀಂ ಕೋರ್ಟ್ ಮಾಡಿದೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ. ಇಲ್ಲಿ ಕಂಟೆಂಪ್ಟ್ ಆಫ್ ಕೋರ್ಟ್ ಬಗ್ಗೆ ನಾವು ಹೇಳಬೇಕಾದ್ರೆ, ಸುಪ್ರೀಂ ಕೋರ್ಟ್ಗೆ ಕಂಟೆಂಪ್ಟ್ ಆಫ್ ಕೋರ್ಟ್ನ ಒಂದು ಅಧಿಕಾರ, ಕಂಟೆಂಪ್ಟ್ಗೆ ಸಂಬಂಧಪಟ್ಟಂತೆ ಒಂದು ಅಧಿಕಾರ ಕೊಡೋದು Article 129. ಅದೇ ರೀತಿ ಹೈಕೋರ್ಟ್ಗೆ Article 215 ಕೊಡುತ್ತೆ ಒಂದು ಅಧಿಕಾರ. ಕಂಟೆಂಪ್ಟ್ ಆಫ್ ಕೋರ್ಟ್ಲಿ ಎರಡು ಬರ್ತವೆ, ಒಂದು ಕ್ರಿಮಿನಲ್, ಇನ್ನೊಂದು ಸಿವಿಲ್. ಸೊ ಇದು ಯಾವಾಗ ಸ್ಟಾರ್ಟ್ ಆಗಿದೆ, 1971 ಕಂಟೆಂಪ್ಟ್ ಆಫ್ ಕೋರ್ಟ್ ಇದು ಸ್ಟಾರ್ಟ್ ಆಗಿದೆ. ಸೊ ಕಂಟೆಂಪ್ಟ್ ಆಫ್ ಕೋರ್ಟ್ಲಿ ಏನು ಕ್ರಿಮಿನಲ್ ಮತ್ತು ಸಿವಿಲ್ ಬರುತ್ತೆ. ಸೊ ಇವಾಗ ಪ್ರಶಾಂತ್ ಭೂಷಣ್ ಅವರ ಮೇಲೆ ಯಾವುದಾಗಿದೆ ಅಂದರೆ ಕ್ರಿಮಿನಲ್ ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಸೊ ಅದಕ್ಕೋಸ್ಕರ ಅವರು ಸುಪ್ರೀಂ ಕೋರ್ಟ್ಗೆ ₹1 ಪೇ ಮಾಡಬೇಕು, ₹1 ಏನು ಮಾಡಿದೆ ಪೆನಲ್ಟಿ ಆಗಿ ಇಂಪೋಸನ್ನು ಮಾಡಿದೆ ಯಾರ ಮೇಲೆ, ಪ್ರಶಾಂತ್ ಭೂಷಣ್ ಅವರ ಮೇಲೆ. ನೆಕ್ಸ್ಟು ಅಡಾನಿ ಗ್ರೂಪ್ಸ್ ರೀಸೆಂಟಾಗಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಸ್ ಲಿಮಿಟೆಡ್ ಅಲ್ಲಿ 74% ಸ್ಟೇಕನ್ನು ಅವರು ಪರ್ಚೇಸನ್ನು ಮಾಡಿದ್ದಾರೆ. ನೋಡಿ, ಅಡಾನಿ ಗ್ರೂಪ್ಸ್ ಏನಿದೆ, ನಿಮಗೆ ಇವಾಗ ರೀಸೆಂಟಾಗಿ ಇದು ನ್ಯೂಸಲ್ಲಿತ್ತು, ಯಾಕೆ ನ್ಯೂಸಲ್ಲಿತ್ತು, ಟೋಟಲ್ ಆಗಿ 6 ಏರ್ಪೋರ್ಟ್ಸ್ಗಳನ್ನು ಅದರ ಒಂದು ಕಂಟ್ರೋಲನ್ನು ಗುತ್ತಿಗೆ ಅದರ ಮೇಲೆ ಕಾಂಟ್ರಾಕ್ಟ್ ಮೇಲೆ ಅಡಾನಿ ಗ್ರೂಪ್ಸ್ಗಳಿಗೆ ಕೊಡಲಾಗಿದೆ. ರೀಸೆಂಟಾಗಿ ಟೋಟಲ್ ಆಗಿ 6 ಏರ್ಪೋರ್ಟ್ಸ್ಗಳನ್ನು ಕೊಡಲಾಗಿದೆ, ಅದರಲ್ಲಿ ನಮ್ಮ ಕರ್ನಾಟಕದ ಮಂಗಳೂರು ಸಹಿತ ಇದೆ. ಓಕೆ, ನೆಕ್ಸ್ಟು ಅಡಾನಿ ಗ್ರೂಪ್ ಇದು ನಮ್ಮ ದೇಶದ ಒಂದು ಏರ್ಪೋರ್ಟ್ ಆಪರೇಟರ್. ಇದು ಸೆಕೆಂಡ್ ಲಾರ್ಜೆಸ್ಟ್ ಏರ್ಪೋರ್ಟ್ ಆಪರೇಟರ್ ನಮ್ಮ ದೇಶದಲ್ಲಿ. ಫಸ್ಟ್ ಏರ್ಪೋರ್ಟ್ ಆಪರೇಟರ್ ಅದು ಯಾವುದು ಲಾರ್ಜೆಸ್ಟ್ ಆಗಿದೆ ಅಂದರೆ ಅದು GMR. ಇದು ನಮ್ಮ ದೇಶದಲ್ಲಿ ಲಾರ್ಜೆಸ್ಟ್ ಏರ್ಪೋರ್ಟ್ ಆಪರೇಟರ್ ಆಗಿದೆ. ನೆಕ್ಸ್ಟು ದೆಲ್ಲಿ. ಸೊ ದೆಲ್ಲಿ ಏನು ಮಾಡಿದೆ ಅಂದರೆ ವ್ಯಾಕ್ಸಿನೇಷನ್ ಮತ್ತು ಇಮ್ಯುನೇಷನ್ನ ಸ್ಟಾರ್ಟ್ ಮಾಡಿದೆ. ಅದು ಈ September 2020 ಸ್ಟಾರ್ಟ್ ಮಾಡ್ತಾ ಇದೆ. COVID-19 ಇಂದಾಗಿ ವ್ಯಾಕ್ಸಿನೇಷನ್ ಮಾಡೋದು, ಇಮ್ಯುನೈಸೇಷನ್ ಮಾಡೋದು ಸ್ಟಾಪ್ ಆಗಿತ್ತು. ಸೊ ಇವಾಗ ದೆಲ್ಲಿ ಸರ್ಕಾರ ರೀಸ್ಟಾರ್ಟನ್ನು ಮಾಡ್ತಾ ಇದೆ. ಅದೇ ರೀತಿ ದೆಲ್ಲಿ ಸರ್ಕಾರ ರೀಸೆಂಟಾಗಿ ಎಲೆಕ್ಟ್ರಿಕ್ ವೆಹಿಕಲ್ಸ್ ಪಾಲಿಸಿನ ಲಾಂಚ್ ಮಾಡಿದೆ. ಅದರ ಜೊತೆಗೆ ಒಂದು ಚಾರ್ಜಿಂಗ್ ಪ್ಲಾಜಾವನ್ನು, ಎಲೆಕ್ಟ್ರಿಕ್ ಚಾರ್ಜಿಂಗ್ ಪ್ಲಾಜಾವನ್ನು ದೆಹಲಿಯಲ್ಲಿ ರೀಸೆಂಟಾಗಿ ಏನು ಮಾಡಿದ್ದಾರೆ, ಇನಾಗ್ರೇಟನ್ನು ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಸೊ ಅಲ್ಲಿ ನೀವೇನು ಮಾಡ್ಬೋದು, ಯಾವ ಥರ ನಾವು ಪೆಟ್ರೋಲ್ ಹಾಕ್ತೀವಿ, ಡೀಸೆಲ್ ಹಾಕ್ತೀವಿ ನಮ್ಮ ವೆಹಿಕಲ್ಸ್ಗಳಿಗೆ, ಅದೇ ಥರ ಫ್ಯೂಲ್ ಅಂದರೆ ನಾವು ಪೆಟ್ರೋಲ್ ಬಂಕ್ಗಳಿಗೆ ಹೋಗಿ ಏನು ಫ್ಯೂಲ್ ಹಾಕ್ತೀವಿ, ಅದೇ ಥರ ನಾವೇನು ಮಾಡ್ಬೋದು, ಅಲ್ಲಿ ಈ ಚಾರ್ಜಿಂಗ್ ಪ್ಲಾಜಾಗಳಿಗೆ ಹೋಗಿ ಸಪೋಸ್ ನಮ್ಮ ವೆಹಿಕಲ್ ಎಲೆಕ್ಟ್ರಿಕ್ ವೆಹಿಕಲ್ ಇದ್ದರೆ ನಾವಲ್ಲಿ ಚಾರ್ಜನ್ನು ಮಾಡ್ಕೋಬೋದು. ಅದೇ ರೀತಿ ದೆಲ್ಲಿ ಸರ್ಕಾರ ರೋಜ್ಗಾರ್ ಬಜಾರ್ ಎಂಬ ಒಂದು ಪೋರ್ಟಲ್ನ ಲಾಂಚ್ ಮಾಡಿದೆ. ಇದು ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು. ನೆಕ್ಸ್ಟು ಕಾನ್ಪುರ್ ಮೆಟ್ರೋ. ಯುರೋಪಿಯನ್ ಇನ್ವೆಸ್ಟ್ಮೆಂಟ್ ಬ್ಯಾಂಕ್ ಕಾನ್ಪುರ್ ಮೆಟ್ರೋ ರೈಲ್ ಪ್ರಾಜೆಕ್ಟ್ಗೋಸ್ಕರ €650 million ಇನ್ವೆಸ್ಟನ್ನು ಮಾಡ್ತಾ ಇದೆ. ನೆಕ್ಸ್ಟು ಜೋಯ್ ರುಬಿ, ಇವರ ನಿಧನವಾಗಿದೆ. ಇವರು ಕಾರ್ಟೂನ್ ಸೀರೀಸ್ಗಳ ಒಂದು ಕೋ ಕ್ರಿಯೇಟರ್ ಆಗಿದ್ದರು. ಯಾವೊಂದು ಕಾರ್ಟೂನ್ ಸೀರೀಸು, ಸ್ಕೂಬಿ ಡೂವಲ್ಲಿ. ಅನ್ಅಕಾಡೆಮಿ ರೀಸೆಂಟಾಗಿ ನ್ಯೂಸಲ್ಲಿತ್ತು. ಯಾಕೆ ನ್ಯೂಸಲ್ಲಿತ್ತು ಅಂದರೆ, ನೋಡಿ 2018 ಏನಾಗುತ್ತೆ, IPLನ ಟೈಟಲ್ ಸ್ಪಾನ್ಸರ್ಶಿಪ್ ಯಾರು ಪಡ್ಕೊಡ್ತಾರೆ, ವಿವೋ ಕಂಪ್ನಿ ಪಡ್ಕೊಡುತ್ತೆ. ಇದು ಚೀನಾ ಬೇಸ್ಡ್ ಕಂಪ್ನಿ ಇದೆ. ಸೊ ಇವಾಗ ರೀಸೆಂಟಾಗಿ ಇಂಡಿಯಾ ಮತ್ತು ಚೀನಾ ನಡುವೆ ಏನೋ ಒಂದು ಟೆನ್ಷನ್ ಕ್ರಿಯೇಟ್ ಆಯಿತು. ಸೊ ಅವಾಗ BCCI
ಏನಿರುತ್ತೋ ವಿವೋವನ್ನು ನೀವು ವಿತರಣೆ ಮಾಡ್ಕೋಬೇಕು. ಆ್ಯಕ್ಚುಲಿ ವಿವೋ ನೋಡಿ 2018 ರಿಂದ 2022 ರವರೆಗೆ ಒಂದು ಅಗ್ರಿಮೆಂಟನ್ನು ಮಾಡ್ಕೊತ್ತು, ಈ ಒಂದು ಐ ಪಿ ಎಲ್ ಟೈಟಲ್ ಸ್ಪಾನ್ಸರ್ಶಿಪ್ಪನ್ನು ಪಡ್ಕೊಂಡಿತ್ತು. ಬಟ್ ಈ ಥರ ಏನು ಇಂಡಿಯಾ ಮತ್ತು ಪಾಕಿಸ್ತಾನ ಇಂಡಿಯಾ ಮತ್ತು ಚೀನಾ ನಡುವೆ ಏನು ಟೆನ್ಷನ್ ಕ್ರಿಯೇಟ್ ಆಯಿತು. ಸೊ ಇದರಿಂದಾಗಿ ಬಿ ಸಿ ಸಿ ಐ ಏನು ಹೇಳ್ತು, ವಿವೋ ಕಂಪ್ನಿಯನ್ನು ವಿತರಣೆ ಮಾಡ್ಕೋಬೇಕಂತ ಹೇಳ್ತು. ಸೊ ಹಾಗಾಗಿ ವಿವೋ ಕಂಪ್ನಿ ಏನು ಮಾಡಿದೆ, ಇವಾಗ ವಿತರಣೆ ಮಾಡ್ಕೊಂಡಿದೆ. ಬಟ್ ಈ ಒಂದು ಪ್ಲೇಸಿಗೆ ಇವಾಗ ಡ್ರೀಮ್ ಇಲೆವೆನ್ ಕಂಪ್ನಿ ಏನು ಮಾಡಿದೆ, ಅಕ್ವೈರ್ ಮಾಡ್ಕೊಂಡಿದೆ. ಏನು? ಐ ಪಿ ಎಲ್ ಟೈಟಲ್ ಸ್ಪಾನ್ಸರ್ಶಿಪ್. ಅನ್ಅಕಾಡೆಮಿ ಸಹಿತ ಭಾಳಷ್ಟು ಫೈಟ್ ಮಾಡಿದೆ, ಆದರೆ ಅನ್ಅಕಾಡೆಮಿ ಸಿಗಲಿಲ್ಲ, ಡ್ರೀಮ್ ಇಲೆವೆನ್ ಕಂಪ್ನಿ ಇವಾಗ ಪಡ್ಕೊಂಡಿದೆ. ಅದೇ ರೀತಿ ಮುಂದಿನ 3 ಐ ಪಿ ಎಲ್ ಸೀಸನ್ಗಳಿಗೆ ಅನ್ಅಕಾಡೆಮಿ ಏನು ಮಾಡಿದೆ, ಆಫಿಷಿಯಲ್ ಪಾರ್ಟ್ನರ್ಗೋಸ್ಕರ ಏನು ಮಾಡಿದೆ, ಸೆಲೆಕ್ಟ್ ಆಗಿದೆ, ಒಂದು ಸ್ಪಾನ್ಸರ್ಶಿಪ್ಪನ್ನು ಒಂದು ಪಡ್ಕೊಂಡಿದೆ ಐ ಪಿ ಎಲ್ನಿಂದ. ಓಕೆ, ಅದು 3 ಸೀಸನ್ಗಳವರೆಗೆ. ಸೊ ಅನ್ಅಕಾಡೆಮಿ ಇರೋದಲ್ಲಿ ಇದರ ಹೆಡ್ ಕ್ವಾರ್ಟರ್ಸು ಬೆಂಗಳೂರಲ್ಲಿದೆ. ನೆಕ್ಸ್ಟು ಉಷಾ ಪಾದೆ, ಇವರು ಬಿ ಸಿ ಇ ಎಸ್ನ ಡಿ ಜಿ ಆಗಿದ್ದಾರೆ. ಬಿ ಸಿ ಇ ಎಸ್ ಅಂದರೆ ಬ್ಯೂರೋ ಆಫ್ ಸಿವಿಲ್ ಏವಿಯೇಷನ್ ಸೆಕ್ಯೂರಿಟಿ, ಇದು ಬರೋದು ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಅಂಡ್ರಲ್ಲಿ. ಸೊ ಮೊಟ್ಟ ಮೊದಲ ಮಹಿಳೆ ಅವರು ಬಿ ಸಿ ಎಸ್ನ ಡಿ ಜಿ ಆಗಿ ನೇಮಕರಾಗಿದ್ದಾರೆ, ಅವರ ಹೆಸರು ಉಷಾ ಪಾದೆ ಅಂತ. ಅದೇ ರೀತಿ ಇದಕ್ಕಿಂತ ಮುಂಚೆ ಈ ಡಿ ಸಿ ಬಿ ಸಿ ಎಸ್ನ ಡಿ ಜಿ ಯಾರಾಗಿದ್ದರು, ರಾಕೇಶ್ ಅಸ್ತಾನ ಅವರಾಗಿದ್ದರು. ಅವರು ರೀಸೆಂಟಾಗಿ ಬಿ ಎಸ್ ಎಫ್ನ ಡಿ ಜಿ ಆಗಿ ಅವರು ನೇಮಕರಾಗಿದ್ದಾರೆ. ಸೊ ಆ ಒಂದು ಪ್ಲೇಸಕ್ಕೆ ಇವಾಗ ಉಷಾ ಪಾದೆ ಅವರು ಬಂದಿದ್ದಾರೆ. ಇವರು ಮೊಟ್ಟ ಮೊದಲ ಮಹಿಳೆ, ಅವರು ಈ ಬಿ ಸಿ ಎಸ್ನಲ್ಲಿ ಒಂದು ಈ ಥರ ಹುದ್ದೆಯನ್ನು ಅವರು ಪಡ್ಕೊಂಡಿದ್ದಾರೆ. ನೆಕ್ಸ್ಟು ಅಡ್ಜಸ್ಟೆಡ್ ಗ್ರಾಸ್ ರೆವೆನ್ಯೂ, ಇವಾಗ ತಾನೇ ನಿಮಗೆ ಹೇಳಿದೆ ಎ ಜಿ ಎಸ್ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ಮತ್ತೇನು ಎಕ್ಸ್ಪ್ಲನೇಷನ್ ಮಾಡುವ ಅವಶ್ಯಕತೆ ಇಲ್ಲ. ನೆಕ್ಸ್ಟು ಇಟಿಕೊಪ್ಪ ಡಾಲ್ಸ್, ಈ ಡಾಲ್ಸ್ಗಳನ್ನು ಟಾಯ್ಸ್ಗಳನ್ನು ಏನು ಮಾಡ್ತಾರೆ, ವಿಶಾಖಪಟ್ಟಣದಲ್ಲಿ ಮಾಡ್ತಾರೆ. ಸೊ ಈ ವಿಶಾಖಪಟ್ಟಣದಲ್ಲಿ ಮಾಡುವ ಈ ಡಾಲ್ಸ್ಗಳನ್ನು ಅವರು ಸಾಫ್ಟ್ ವುಡ್ಗಳಿಂದ ಮಾಡ್ತಾರೆ. 2017ರಲ್ಲಿ ಇದಕ್ಕೆ ಜಿ ಐ ಟ್ಯಾಗ್ ಸಿಕ್ಕಿದೆ. ಈ ಡಾಲ್ಸ್ಗಳ ಬಗ್ಗೆ ರೀಸೆಂಟಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಮನ್ ಕಿ ಬಾತ್ನಲ್ಲಿ ಹೇಳಿದರು, ವ್ಯಕ್ತಪಡಿಸಿದರು. ಅದರ ಜೊತೆಗೆ ನಮ್ಮ ಕರ್ನಾಟಕದ ರಾಮನಗರ್ ಡಿಸ್ಟಿಕ್ನ ಚನ್ನಪಟ್ಟಣ ತಾಲೂಕಲ್ಲಿ ಏನು ಒಂದು ಟಾಯ್ ಸೆಂಟರ್ ಇದೆ, ಟಾಯ್ ಸೆಂಟರ್ಗಳಿದ್ದಾವೆ, ಕ್ಲಸ್ಟರ್ಗಳಿದ್ದಾವೆ. ಸೊ ಅದರ ಬಗ್ಗೆ ಸಹಿತ ಹೇಳಿದ್ದಾರೆ. ಅದರ ಜೊತೆಗೆ ಈ ಪ್ರಧಾನಿ ನರೇಂದ್ರ ಮೋದಿಯವರ ಏನು ಒಂದು ವೋಕಲ್ ಫಾರ್ ಲೋಕಲ್ ಎಂಬ ಒಂದು ಏನು ಇನಿಷಿಯೇಟಿವ್ ಇದೆ, ಒಂದು ಪರಿಗಣನೆ ಇದೆ, ಅದರ ಪರಿಗಣನೆಯಲ್ಲಿ ಅದರ ಅನುಗುಣವಾಗಿ ನಮ್ಮ ಸರ್ಕಾರದ ಮುಖ್ಯಮಂತ್ರಿಯಾದ ಬಿ ಎಸ್ ಯಡಿಯೂರಪ್ಪನವರು ಕೊಪ್ಪಳದಲ್ಲಿನ ಒಂದು ಕ್ಲಸ್ಟರನ್ನು, ಟಾಯ್ ಕ್ಲಸ್ಟರನ್ನು ನಾವು ಸ್ಥಾಪನೆ ಮಾಡ್ತೀವಿ, ಅದಕ್ಕೆ 40 ಎಕರೆ ಅಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ 400 ಕೋಟಿ ರೂಪಾಯಿಯನ್ನು ಮೀಸಲು ಇಡ್ತಾ ಇದ್ದಾರೆ. ಓಕೆ, 40 ಎಕರೆಯಲ್ಲಿ ಮತ್ತು ಅಲ್ಲಿದ್ದರಿಂದ 40 ಹಾಂ ರೈಟ್ ಇಲ್ಲಿ ಕೊಪ್ಪಳದಲ್ಲಿ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಒಂದು ಟಾಯ್ ಕ್ಲಸ್ಟರನ್ನು ಮಾಡ್ತೀವಿ ಅಂತ ಅನೌನ್ಸ್ಮೆಂಟನ್ನು ಮಾಡಿದ್ದಾರೆ. ಯಾರು? ಬಿ ಎಸ್ ಯಡಿಯೂರಪ್ಪನವರು. ನೆಕ್ಸ್ಟು ICICI ಪ್ರೊಡೆನ್ಷಿಯಲ್ ಲೈಫ್ ಇನ್ಶೂರೆನ್ಸ್, ಈ ಒಂದು ಕಂಪ್ನಿ ಮಾಡಿದೆ ಒಂದು ಚಾಟ್ಬೋರ್ಡನ್ನು, ಕಸ್ಟಮರ್ ಸರ್ವಿಸ್ ಚಾಟ್ಬೋರ್ಡನ್ನು ಲಾಂಚ್ ಮಾಡಿದೆ, ಇಂಟ್ರೊಡ್ಯೂಸ್ ಮಾಡಿದೆ. ಅದರ ಹೆಸರು ಲೀಗೋ. ಇದು ನೀವು ಗೂಗಲ್ ಅಸಿಸ್ಟೆಂಟ್ ಮೇಲೆ ಇದು ಮಾಡಿದೆ ಈ ಒಂದು ಚಾಟ್ಬೋರ್ಡ್. ನೆಕ್ಸ್ಟು ಅಮಸಾರ್ ಮತ್ತು ಸ್ವಚ್ಛ ಸಾರ್ ಅಂತ ಇವೆರಡು ಅಪ್ಲಿಕೇಶನ್ನ ಒಡಿಶಾ ಗೌರ್ಮೆಂಟ್ ಅವರು ಲಾಂಚ್ ಮಾಡಿದ್ದಾರೆ. ಬಿಗ್ ಥಾಟ್ಸ್ ಆಫ್ ಲಿಟಲ್ ಲವ್, ಈ ಒಂದು ಬುಕ್ಕನ್ನು ಆಥರ್ ಮಾಡಿದರು ಕರಣ್ ಜೋಹರ್ ಅವರು. ಹಿಂದೂಸ್ತಾನ್ ಶಿಪ್ ಯಾರ್ಡ್ ಲಿಮಿಟೆಡ್, ಇದೆಲ್ಲಿದೆ? ವಿಶಾಖಪಟ್ಟಣದಲ್ಲಿದೆ. ಇದರ ನೂತನ CMD ಆಗಿ ನೇಮಕರಾದವರು ಹೇಮಂತ್ ಖಾತ್ರಿ ಅವರು. ಅವಿಕ್ ಸರ್ಕಾರ್, ಇವರು ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾದ ನ್ಯೂ ಚೇರ್ಪರ್ಸನ್ ಆಗಿ ಇವರು ನೇಮಕರಾಗಿದ್ದಾರೆ. ಸೊ ಇವತ್ತಿಗೆ ಇಷ್ಟು ಟಾಪಿಕ್ಗಳು ಸಾಕು. ಸೊ ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದೆ ಅಂದ್ಕೊಳ್ತೀನಿ, ನಿಮಗೆ ಈ ಒಂದು ಕಾನ್ಸೆಪ್ಟ್ಗಳು ಅರ್ಥ ಆಗಿದೆ ಅಂತ ಹೇಳ್ಕೊಳ್ತೀನಿ. ಸೊ ಅರ್ಥ ಆದರೆ ಲೈಕ್ ಆದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸಹಿತ ಶೇರನ್ನು ಮಾಡಿ. ಥ್ಯಾಂಕ್ ಯು ಸೋ ಮಚ್.